ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಮತ್ತೆ ನಾವು ಡಾಕ್ಟರ್ ಮಂಜುನಾಥ್ ಫ್ಯೂಚರ್ ಬಯೋಟೆಕ್ ಅವ್ರ ಜೊತೆಗೆ ಚರ್ಚೆಯನ್ನು ಮುಂದುವರಿಸ್ತೀವಿ. ಈ ಮಣ್ಣಿನ ಹಿಂದಿನ ನಾವು ಕಂತಿನಲ್ಲಿ ಮಣ್ಣಿನ ಆರೋಗ್ಯ ಅಂದರೆ ಏನು, ಮಣ್ಣಿನ ಘಟಕಗಳೇನು, ಮಣ್ಣಿನ ಆರೋಗ್ಯಕ್ಕೆ ನಾವು ಯಾವುದ್ರ ಬಗ್ಗೆ ಗಮನ ಕೊಡಬೇಕು, ಯಾವುದು ಮಹತ್ವದ ಅಂಶ, ಇಂಥ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಅದರಲ್ಲಿ ಈ ನಾವು ಮತ್ತೆ ಮತ್ತೆ ಕೇಳುವಂಥ ಶಬ್ದ ಬಯೋಫರ್ಟಿಲೈಸರ್ಸ್ ಅಥವಾ ಜೀವಾಣು ಗೊಬ್ಬರ, ಜೈವಿಕ ಗೊಬ್ಬರ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಮಾಡೋಣ. ಅದರಲ್ಲಿ ಈ ಜೀವಾಣು ಗೊಬ್ಬರಗಳಲ್ಲಿ ಏನು ವಿಧ, ಅದು ಯಾಕೆ ಮಹತ್ವ, ಇಂಥವೆಲ್ಲ ವಿಚಾರವನ್ನು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿ ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ವಾಹಿನಿಗೆ ಮತ್ತೆ ಸ್ವಾಗತ. ಹಿಂದಿನ ಕಂತಿನಲ್ಲಿ ನಾವು ಈ ಜೀವಾಣುಗಳ ಬಗ್ಗೆ, ಒಟ್ಟಾರೆ ಕೃಷಿಯಲ್ಲಿ ಈ ಜೀವಾಣುಗಳ ಮಹತ್ವ ಏನಿದೆ ಹೇಳೋದ್ರ ಬಗ್ಗೆ ಒಂದು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಇವತ್ತು ನಿರ್ದಿಷ್ಟವಾಗಿ ವಿಷಯಕ್ಕೆ ಬರೋಣ. ಈ ಕಂತಿನಲ್ಲಿ ನಾವು ನಾನೀಗ ಪ್ರಸ್ತಾವನೆಯಲ್ಲಿ ಹೇಳಿದಾಗೇ ಬಯೋಫರ್ಟಿಲೈಸರ್ಸ್, ಜೀವಾಣು ಗೊಬ್ಬರಗಳು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಇದರಲ್ಲಿ ಒಟ್ಟಾರೆಯಾಗಿ ಈ ಬಯೋಫರ್ಟಿಲೈಸರ್ ಅಥವಾ ಜೈವಿಕ ಗೊಬ್ಬರ ಅಂದರೆ ಏನು, ನೀವು ಒಂದು ಲೈನಲ್ಲಿ ಹೇಳೋದಾದರೆ? ಜೈವಿಕ ಗೊಬ್ಬರ ಅಂತಂದರೆ ಇದರಲ್ಲಿ ಒಂದು ಬದುಕಿರ್ತಕ್ಕಂಥ ಅಣುಜೀವಿ ಅಂದರೆ ಒಂದು ಜೀವಾಣು ರೈತನಿಗೆ ಅಥವಾ ಬೆಳೆಗೆ ಅನುಕೂಲ ಮಾಡಿಕೊಡುವಂಥ ಜೀವಾಣು ಇರ್ತಕ್ಕಂಥ ಒಂದು ಉತ್ಪನ್ನವನ್ನು ನಾವು ಜೈವಿಕ ಗೊಬ್ಬರ ಅಂತ ನಾವು ಕರಿಬೋದು. ಈ ಜೈವಿಕ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸಿದಾಗ ಆ ಜೈವಿಕ ಗೊಬ್ಬರದಲ್ಲಿ ಇರ್ತಕ್ಕಂಥ ಜೀವಾಣುಗಳು ತಮ್ಮ ಜೈವಿಕ ಕ್ರಿಯೆಯಿಂದ, ಒಂದು ಜೈವಿಕ ಕ್ರಿಯೆಯನ್ನು ಮಾಡೋದ್ರ ಮುಖಾಂತರ ಅವು ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸಿರೋ ಜೊತೆಗೆ ಆ ಮಣ್ಣಿನ ಫಲವತ್ತತೆಯನ್ನು ಸಹ ಅವು ಅಭಿವೃದ್ಧಿ ಮಾಡ್ತವೆ, ಮತ್ತು ಕೆಲವು ರೆಸಿಡ್ಯುವಲ್ ಪೋಷಕಾಂಶಗಳನ್ನ ಬಿಟ್ಟು ಹೋಗ್ತವೆ. ಸೊ ಇವು ಜೈವಿಕ ಗೊಬ್ಬರಗಳು ಅಂತ ನಾವು ಕರಿತೇವೆ. ಇದಕ್ಕೆ ಹಲವಾರು ಒಂದು ಕ್ಯಾಟಗರಿಗಳನ್ನು ಮಾಡಲಾಗಿದೆ. ಇದರಲ್ಲಿ ಬರೇ ಗೊಬ್ಬರ ಜೊತೆಗೆ ಇನ್ನೂ ಹಲವಾರು ಉಪ ಉತ್ಪನ್ನಗಳು, ನಮಗೆ ಗೊತ್ತಿದ್ದು ಗೊತ್ತಿಲ್ಲದಂಥ ಏನೇನೋ ಉಪಯೋಗಗಳು ಕೂಡ ಇದೆ. ಒಟ್ಟಾರೆ ಜೀವಾಣುಗಳು ಇದು ಈಗ ಜೈವಿಕ ಗೊಬ್ಬರ ನೈಸರ್ಗಿಕವಾಗಿದ್ದನ್ನು ನಾವು ಅದನ್ನು ಕಂಡುಹಿಡ್ಕೊಂಡು ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡ್ಕೊಂಡಿದ್ದೀವಿ. ನಿಜ ಅಷ್ಟೇ ಅಲ್ವಾ, ಈಗೆಲ್ಲ ಇವೆಲ್ಲ ನೈಸರ್ಗಿಕವಾಗಿದ್ದಾವೆ. ಹೌದು. ಅದರಲ್ಲಿ ನೀವು ಹಿಂದಿನ ಕಂತಿನಲ್ಲಿ ನಮಗೆ ಹೇಳಿದಾಗೇ ಅದರಲ್ಲಿ ಬಹುಶಃ ನೀವು ಈ ಪ್ರಯೋಗಾಲಯದವರು ಅದನ್ನು ಹುಡುಕಿ ತೆಗೆದು ಅದರಲ್ಲಿ ಯಾರು ಬೆಸ್ಟ್ 1, 2, 3 ಹುಡುಕಿ ಅದನ್ನು ನೀವು ಮತ್ತೆ ಅಭಿವೃದ್ಧಿ ಮಾಡಿ ಕೊಡ್ತೀರಿ. ನಿಜ. ಎಲ್ಲ ಜೀವಾಣುಗಳ ವಿಷಯದಲ್ಲೂ ಇದು ಅಪ್ಲೈ ಆಗುತ್ತಾ? ಈ ಜೀವಾಣುಗಳನ್ನು ನೀವು ಪಶ್ಚಿಮಘಟ್ಟದಿಂದ ತಂದಿದ್ದಿರೋ ಮೂಲ ಇದನ್ನು, ಈ ಜೀವಾಣುಗಳನ್ನು ನಾವು ಒಂದೊಂದಕ್ಕೆ ಹೋಗೋದಕ್ಕಿಂತ ಮೊದಲೇ ಹೇಗೆ, ಎಲ್ಲಿಂದ ತೆಗೆದ್ರು, ಐಸೋಲೇಟ್ ಎಲ್ಲಿಂದ ಮಾಡಿದರು? ಇದು ಬೇಸಿಕಲಿ ಪಶ್ಚಿಮ ಘಟ್ಟಗಳ ಒಂದು ಉದಾಹರಣೆಯನ್ನು ಯಾಕೆ ಕೊಟ್ಟಿವೆ ಅಂತಂದರೆ ಅಲ್ಲಿ ಒಂದು ಮನುಷ್ಯ ಮುಟ್ಟದಂತಹ ಒಂದು ಮಣ್ಣು ಅಥವಾ ಮನುಷ್ಯ ಹೋಗ್ಲಾರ್ದಂಥದ್ದು ಮಣ್ಣು ಇರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಜೈವಿಕ ವೈವಿಧ್ಯತೆ ತುಂಬ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಪ್ರಯತ್ನಿಸಿ ಅಲ್ಲಿಂದ ಐಸೋಲೇಟ್ ಮಾಡಿ ನೈಸರ್ಗಿಕವಾಗಿ ಇನ್ನೂ ಹಾಗೆ ಉಳ್ಕೊಂಡಿದೆ ಮತ್ತು ಅಲ್ಲಿ ಚೆನ್ನಾಗಿರೋ ಜೀವಾಣುಗಳು ಸಿಗುತ್ತೆ ಅಂತ ಅಲ್ಲಿಂದ ತಂದಿರತಕ್ಕಂಥ ಅಣುಜೀವಿಗಳು ಮತ್ತು ಇನ್ನೂ ಹಲವಾರು ಪ್ರದೇಶಗಳಿಂದ ಐಸೋಲೇಟ್ ಮಾಡಿರ್ತಕ್ಕಂಥ ಅಣುಜೀವಿಗಳು ಈ ಜೈವಿಕ ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಬಳಕೆ ಆಗಿದೆ. ಎಲ್ಲ ಜೀವಾಣುಗಳು ಒಂದಲ್ಲ ಒಂದು ಹಂತದಲ್ಲಿ ಆ ಥರ ವರ್ಜಿನ್ ಸಾಯಿಲಿಂದ ತಂದಿದ್ದಾರೆ. ವರ್ಜಿನ್ ವರ್ಜಿನ್ ಸಾಯಿಲ್ಸು ಆಗಿದೆ. ಆಮೇಲೆ ಕೆಲವು ಸರ ನಿಮ್ಗೆ ಹೇಳೋದು ಅಂತಂದ್ರೆ ಈ ಬರೀ ವರ್ಜಿನ್ ಸಾಯಿಲ್ಸೇ ಆಗಬೇಕಾಗಿಲ್ಲ, ಕೆಲವು ಕೆಟ್ಟ ವಿಷಮ ಪರಿಸ್ಥಿತಿಯಲ್ಲಿರ್ತಕ್ಕಂಥವು ಅಂದರೆ ಈಗ ನಾನು ಹೇಳಿದ್ನಲ್ಲ, ಈಗ ಸುಮಾರು ಸವಳು ಮಣ್ಣು ಅಥವಾ ಕ್ಷಾರೀಯ ಮಣ್ಣು ಅಥವಾ ಬಿಸಿ ನೀರಿನ ಬುಗ್ಗೆಗಳು ಅಲ್ಲೂ ಸಹ ಜೀವಾಣುಗಳು ಸಿಗ್ತವೆ. ಅಲ್ಲಿ ಆ ವಾತಾವರಣಕ್ಕೆ ಹೊಂದಿಕೊಂಡಿರುವಂತ ಜೀವಾಣುಗಳನ್ನು ಕೂಡ ಅವು ನಿಮಗೆ ಬೇಕಾಗ್ತದೆ ಅದು ನಮ್ಮ ಒಂದು ಅಪ್ಲಿಕೇಶನ್ ಎಲ್ಲಿ ನಾವು ಬಳಸ್ತೀವಿ ಅನ್ನೋದ್ರ ಮೇಲೆ ನಾವು ಅದನ್ನ ನೋಡಿಕೊಂಡು ಅಲ್ಲಿನೂ ಸಹ ಸೂಕ್ಷ್ಮಾಣುಜೀವಿಗಳು ಸಿಕ್ಕಿರುವಂತ ಸಾಕಷ್ಟು ಉದಾಹರಣೆಗಳಿದ್ದಾವೆ. ನಮ್ಮ ಒಂದು ಯಾವ ವಿಷಯಕ್ಕೆ ಅದನ್ನು ಬಳಸ್ತೀವಿ ಅಂತ ನೋಡಿಕೊಂಡು ಅದನ್ನು ನಾವು ಬಳಕೆ ಮಾಡಬೇಕಾಗುತ್ತೆ. ಇದೆಲ್ಲ ಬೇರೆ ಬೇರೆ ಸ್ಟ್ರೇನ್ ಅನ್ನು ನೀವು ಮೇಂಟೈನ್ ಮಾಡ್ತೀರಾ? ಹೇಗೆ ಈ ಪ್ರತಿಯೊಂದು ಆರ್ಗ್ಯಾನಿಸಮ್, ಪ್ರತಿಯೊಂದು ಜೀವಾಣುವಿನ ಸ್ಟ್ರೇನ್ ಅನ್ನು ನಾವು ಅದರ ಪ್ಯೂರ್ ಲೆವೆಲಲ್ಲಿ ನಾವು ಮೇಂಟೈನ್ ಮಾಡ್ತೀರಿ. ಇದು ನಿಮ್ಮ ನಿಮ್ಮ ವೈಯಕ್ತಿಕ ಲ್ಯಾಬ್ನಲ್ಲಿ ಮೇಂಟೈನ್ ಆಗುತ್ತೋ ಅಥವಾ ಇದು ಸಾಮುದಾಯಿಕವಾಗಿ ಈ ICR ಲೆವೆಲಲ್ಲಿ ಆ ಥರದಲ್ಲಿ ಎಲ್ಲರ ಕಡೆ ನಿಮಗೆ ಸ್ಟಾಕ್ ಏನಾದ್ರು ಇದೆಯಾ? ಇದೆ. ನಾವು ಪುಣದಲ್ಲಿ ತಗೋಬೋದು. ಪುಣದಲ್ಲಿ ಒಂದು ಜೈವಿಕ ನಮ್ಮದು ಆರ್ಗ್ಯಾನಿಸಮ್ಸ್ಗಳ ಬ್ಯಾಂಕೇ ಇದೆ.
ಓಕೆ ಸರ್. ಆಮೇಲೆ ಮತ್ತೆ ಡೆಲ್ಲಿಯಲ್ಲೂ ಒಂದು ಸೆಂಟರ್ ಇದೆ, ಅದಕ್ಕೋಸ್ಕರ ಅಲ್ಲಿ ಒಂದು ಈಗ ಐ ಎಮ್ ಟಿ ಸಿ ಸ್ಟ್ರೇನ್ ಅಂತ ನಿಮಗೆ ಇರುತ್ತೆ, ನಂಬರ್ ಕೊಟ್ಟಿರ್ತಾರೆ. ಒಬ್ಬ ವಿಜ್ಞಾನಿ ಆ ಒಂದು ಅಣುಜೀವಿಯನ್ನು ಗುರುತಿಸಿ ಅದಕ್ಕೊಂದು ಪ್ರಾಮುಖ್ಯತೆ ಸಿಕ್ಕ ಮೇಲೆ ಅದಕ್ಕೊಂದು ನಂಬರನ್ನು ಅಲಾಟ್ ಮಾಡಿ ಆ ಒಂದು ಕಲ್ಚರ್ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡ್ತಾರೆ. ಅದೇನು ಕ್ರಯೋ ಪ್ರಿಸರ್ವೇಷನ್ನಲ್ಲಿ ಇಡ್ತಾರೆ? ಯಸ್, ಕ್ರಯೋ ಪ್ರಿಸರ್ವೇಷನ್ನಲ್ಲಿ ಪೌಡರ್ ರೂಪದಲ್ಲಿ ನಾವು. ಪೌಡರ್ ರೂಪದಲ್ಲೂ ಅದು ಎಷ್ಟು -40 ಡಿಗ್ರಿನ? ಯಸ್ ಸರ್. ಓಕೆ, ಹಾಗಾಗಿ ಅದು ಯಾವತ್ತೂ ಹಾಳಾಗೋದಿಲ್ಲ. ನಮ್ಮ ಈ ಬೇರೆ ಬೀಜಗಳನ್ನೆಲ್ಲ ಇಟ್ಟಂಗೆ ಕ್ರಯೋದಲ್ಲಿ ಇಡ್ತಾರೆ. ಸೊ ಹಾಗಾಗಿ ನೀವು ಅಲ್ಲಿಂದ ಮತ್ತೆ ತಂದ್ಕೊಂಡು ಮಲ್ಟಿಪ್ಲೈ ಮಾಡ್ಬೋದು. ಈಗ ಒಂದ್ಸರಿ ನಿಮ್ಮ ಲ್ಯಾಬೊರೇಟ್ರಿಗೆ ಬಂದ್ಮೇಲೆ, ಎಮ್ ಟಿ ಸಿಯಿಂದ ತಂದಮೇಲೆ, ಎಷ್ಟು ಕಾಲ ನೀವು ಮತ್ತಾಗಿ ಉಳಿಸ್ಕೊಂಡು ಮೇಂಟೈನ್ ಮಾಡ್ಬೋದು ಸರ್? ಅದನ್ನು ನಾವು ಸರಿಯಾಗಿ ಸಬ್ಕಲ್ಚರಿಂಗ್ ಕಾಲದಿಂದ ಕಾಲಕ್ಕೆ ಅದನ್ನು ಬದಲಾಯಿಸ್ಕೊತ ಅದಕ್ಕೆ ಬೇಕಾದ ಅದರದೇ ಆದಂಥ ಒಂದು ಮೀಡಿಯಾಗಳ ಮೇಲೆ ನಾವು ಕಲ್ಚರ್ ಮಾಡ್ಕೊತ ಇದ್ವಿ, ಪೋಷಕಾಂಶಗಳನ್ನು ಊಟ ಹಾಕೊಂಡು ಅದಕ್ಕೆ ಸರಿಯಾದ ಬೇಕಾದಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಇಟ್ಕೊಂಡ್ವಿ ಅಂತಂದರೆ ಅದು ಸಾಕಷ್ಟು ವರ್ಷಗಳ ಕಾಲ ನಡೀತದೆ ಸರ್. ಅದರಲ್ಲೇನು ಮತ್ತೆ ಅದರದ್ದು ಗುಣಲಕ್ಷಣ ಇಳಿಮುಖ ಆಗೋದು ಆ ಥರದ್ದು ಏನಿಲ್ಲ, ಆಗ್ತದೆ ಸರ್. ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಆಗ್ತದೆ. ಈಗ ಅದಕ್ಕೆ ಅದರದೇ ಆದಂತ ಸ್ಪೆಸಿಫಿಕ್ ಮೀಡಿಯಾಗಳಿರುತ್ತೆ, ಅದರದೇ ಆದಂತ ಸೆಲೆಕ್ಟಿವ್ ಮೀಡಿಯಾಗಳ ಮೇಲೆ ನಾವು. ನೀವು ಮದರ್ ಕಲ್ಚರ್ ಮೇಂಟೈನ್ ಮಾಡೋದು ಅಷ್ಟು ಸೀರಿಯಸ್ ಆಗಿ ಮಾಡ್ತೀರಿ, ಆಮೇಲೆ ಮುಂದಿಂದ ಸ್ವಲ್ಪ ನಡೀತದೆ. ಎಸ್, ಕಲ್ಟಿವ್ ಅದರ ಸಬ್ ಕಲ್ಚರಿಂಗ್ ಏನಿದೆ ಅದು ನಡೀತದೆ ಸರ್. ಮತ್ತೆ ಮೇನ್ ಮುಖ್ಯವಾಗಿ ಕಂಟಾಮಿನೇಷನ್ ಬರದಾಗ ನೋಡ್ಕೋಬೇಕು ಸರ್, ಬೇರೆ ಜಾತಿಗಳು ಬಂದು ಸೇರ್ಕೋಬಾರ್ದು. ಹೌದು, ಓಕೆ, ಇದು ನಮ್ಮ ಮೂಲ ವಿಷಯ. ವೀಕ್ಷಕರು ನಿಮಗೂ ಕೂಡ ಈ ಥರದ್ದು ಹಲವಾರು ಪ್ರಶ್ನೆಗಳಿರುತ್ತೆ ಅಂತ ನಾನು ಕೇಳ್ತೀನಿ. ಕೆಲವೊಮ್ಮೆ ಏನಾಗುತ್ತೆ, ಇದು ವೈಜ್ಞಾನಿಕವಾಗಿ ಎಲ್ಲದನ್ನೂ ರೈತರಿಗೆ ಬೇಕಾ ಅಂತ ಕೇಳೋ ಪ್ರಶ್ನೆ ಸಾಕಷ್ಟು ಕೇಳ್ತಾರೆ. ರೈತರಿಗೆ ಬೇಕು, ನಾವು ಶ್ರಮಜೀವಿಯಲ್ಲಿ ಇದನ್ನು ಗಮನಿಸ್ತಾ ಇದ್ದೀವಿ. ಏನಕ್ಕೆ ಗೊತ್ತಾ, ಮೂಲ ವಿಜ್ಞಾನವನ್ನು ನಾವು ತಿಳಿ ಹೇಳಿದರೆ ಹಲವಾರು ಪ್ರಶ್ನೆಗಳಲ್ಲೇ ಮುಗಿದೋಗ್ತದೆ, ಅಲ್ಲೇ ಉತ್ತರ ಸಿಕ್ಬಿಡುತ್ತೆ. ಈಗ ಈ ಲ್ಯಾಬೊರೇಟ್ರಿದು ಚೆನ್ನಾಗಿದೆ, ಓಕೆ, ಅಲ್ಲಿ ಆಮೇಲೆ ಮುಂದಿನ ಹಂತದಲ್ಲಿ ವ್ಯತ್ಯಾಸ, ಮೂಲದಲ್ಲಿ ಎಲ್ಲ ಒಂದೇ. ಓಕೆ ಸರಿ, ಈಗ ನಾವು ಬಯೋಫರ್ಟಿಲೈಸರ್ದು ವಿಧಗಳಿಗೆ ಬರೋಣ, ಟೈಪ್ಸ್. ಇದರಲ್ಲಿ ಮುಖ್ಯವಾಗಿ ಯಾವ ರೀತಿ ನೀವು ವಿಂಗಡಣೆ ಮಾಡ್ತೀರಿ ಬಯೋಫರ್ಟಿಲೈಸರನ್ನು? ಅದನ್ನು ನಾವು ಹೇಳಬೇಕು ಅಂತಂದರೆ, ಸೈಂಟಿಫಿಕ್ಕಾಗಿ ನಾವು ವಿಂಗಡಿಸ್ಕೊಂಡಿರೋದು ಸಿಂಬಯೋಟಿಕ್ ನೈಟ್ರೋಜನ್ ಫಿಕ್ಸರ್ಸು, ಫ್ರೀ ಲಿವಿಂಗ್ ನೈಟ್ರೋಜನ್ ಸಿಂಗ್ಸು, ಅಸೋಸಿಯೇಟೆಡ್ ನೈಟ್ರೋಜನ್ ಫಿಕ್ಸರ್ಸು, ಈ ಥರ ನಾವು ನೈಟ್ರೋಜನ್ ಫಿಕ್ಸಿಂಗ್ ಮಾಡುವಂಥ ಜೀವಾಣುಗಳು, ಸಾರಜನಕವನ್ನು ಸ್ಥಿರೀಕರಣ ಮಾಡುವಂಥ ಜೀವಾಣುಗಳು ಮತ್ತು ಅದಾದಮೇಲೆ ರಂಜಕ ಕರಗಿಸ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು, ಆಮೇಲೆ ಪೊಟ್ಯಾಷನ್ನು ಕರಗಿಸ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು, ಆಮೇಲೆ ಎನ್ ಪಿ ಕೆ ಮೂರು ಒಟ್ಟಿಗೆ ಇರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು, ಕನ್ಸಾರ್ಷಿಯಂ ಗುಂಪು, ಅದೆಲ್ಲ ಬೇರೆ ಬೇರೆ, ನೀವನ್ನು ಗುಂಪು ಸೇರಿಸ್ತೀರಿ ಅಷ್ಟೇ. ಈಗ ಐ ಪಿ ಎಲ್ ಟೀಮ್ ಇದ್ದಾಗ ಬೌಲರ್ ಬೇಕು, ಬ್ಯಾಟ್ಸ್ಮನ್ ಬೇಕು, ವಿಕೆಟ್ ಕೀಪರ್ ಬೇಕು, ಮತ್ತೆ ಬೇರೆ ಬೇರೆ ದೇಶದವರು ಬಂದಿರ್ತಾರೆ. ಅದು ಮತ್ತೆ ಅದು ಆ ಲೆಕ್ಕದ ಕನ್ಸಾರ್ಷಿಯಮು ಇರುತ್ತೆ ಇರುತ್ತೆ ಇರುತ್ತೆ. ಈಗ ಒಂದು ಟ್ರೈಕೋಡರ್ಮಾ ಅಂದ್ರೆ ಅದರಲ್ಲಿ ಐದು ಇವು ಟೈಪು, ಇದರಲ್ಲಿ ಒಂದು ಐದು ಟೈಪು, ಹಿಂಗೆ ಒಟ್ಟಾರೆ ಕನ್ಸಾರ್ಷಿಯಂ ಗುಂಪು. ಸೊ ಈಗ ಓಕೆ, ನಾವು ಹಂಗಿದ್ರೆ ನಾವು ನಮ್ಮ ರೈತರ ದೃಷ್ಟಿಯಿಂದ ನಮ್ಮ ವೀಕ್ಷಕರ ದೃಷ್ಟಿಯಿಂದ ಸುಲಭ ಆಗುವಂತೆ ಸಾರ್ವಜನಿಕ ಸ್ಥಿರೀಕರಿಸೋಕೆ ನಮ್ಮ ವೈಜ್ಞಾನಿಕ ಇದಕ್ಕಿಂತ ನಮ್ಮ ವ್ಯವಹಾರಿಕ ವಿಂಗಡಣೆ ನಮಗೆ ಸುಲಭನಾಗಿ ನೆನಪಿಟ್ಕೊಳ್ಳೋ ರೀತಿಯಲ್ಲಿ ಸಾರ್ವಜನಿಕ ಸ್ಥಿರೀಕರಿಸುವಂಥ ಜೀವಾಣುಗಳು. ಹೌದು, ಅದರಲ್ಲಿ ಮತ್ತೆ ಎರಡು ಬಗೆ ಇದೆ ಅಲ್ವಾ? ಹೌದು ಹೌದು ಸರ್. ಈಗ ಸಾರ್ವಜನಿಕ ಸ್ಥಿರೀಕರಿಸ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳಲ್ಲಿ ಮುಖ್ಯವಾಗಿ ಅಂತಂದರೆ ಸಿಂಬಯೋಟಿಕ್ ಮತ್ತು ಫ್ರೀ ಲಿವಿಂಗು ಮತ್ತು ಅಸೋಸಿಯೇಟಿವ್ ನೈಟ್ರೋಜನ್ ಫಿಕ್ಸಿಂಗ್ ಅಂತ ಮತ್ತೊಂದಿದೆ, ಅಸೋಸ್ಪೆರ್ಲಮ್ ಬರುತ್ತೆ ಸರ್. ಓಕೆ, ಸೊ ಇದರಲ್ಲಿ ಸಿಂಬಯಾಟಿಕ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ಬೋದು ಅದಕ್ಕೆ, ಒಂದಕ್ಕೊಂದು ದೋಸ್ತಿ ಒಳಗೆ ಅಂದರೆ ಇದ್ರ ಮೇಲೆ ಅದು ಅದ್ರ ಮೇಲೆ ಇದು ಕೊಡು ತಗೋ ಒಂದು ರಿಲೇಷನ್ ಇರ್ತದೆ ಅದರಲ್ಲಿ. ಸೊ ಅದರಲ್ಲಿ ನಮಗೆ ಸಹಬಾಳ್ವೆ ನಡೆಸ್ತಕ್ಕಂಥ ಕೋ ಎಕ್ಸಿಸ್ಟಿಂಗ್ ಅಂತ ನಾವು ಕರಿಬೋದು. ಅದರಲ್ಲಿ ಒಂದ್ರ ಜೊತೆಗೊಂದು ಕೊಡು ತಗೋ ರಿಲೇಷನ್, ಅದರಲ್ಲಿ ಆರ್ಗ್ಯಾನಿಸಮ್ ಮತ್ತು ಸಸ್ಯ ಇವೆರಡರ ಮಧ್ಯೆ ಆ ರಿಲೇಷನ್ ಇರ್ತದೆ. ಕೋ ಎಕ್ಸಿಸ್ಟಿಂಗು ಆಗ್ಲಿಕ್ಕಿಲ್ಲ ಇಲ್ಲಿ, ಯಾಕಂದ್ರೆ ಎರಡು ಅಕ್ಕಪಕ್ಕ ಇರೋ ಒಬ್ಬರೊಬ್ರು ಮುಖ ನೋಡ್ಕೊಂಡಿಲ್ಲ ಅಂದ್ರೆ ಕೋ ಎಕ್ಸಿಸ್ಟಿಂಗ್, ಆದ್ರೆ ಇದು ಹಂಗಲ್ಲ, ಒಬ್ಬರೊಬ್ರಿಗೆ ದೋಸ್ತಿ ಇದೆ ಇರತ್ರ ಇದ್ದಿದ್ದು ಅದಕ್ಕೆ ಕೊಡುತ್ತೆ ಅದಕ್ಕೋದ್ರೆ ಇದು ಕೊಡುತ್ತೆ, ಸಿಂಬಯೋಟಿಕ್ ಇದು. ಸೊ ಇದರಲ್ಲಿ ಮುಖ್ಯವಾಗಿ ಬರೋದು ಅಂತಂದ್ರೆ ರೈಸೋಬಿಯಂ. ಓಕೆ, ಸಿಂಬಯೋಟಿಕ್ ಅಂದ್ರೆ ಇದರಲ್ಲಿ ಸಹಜೀವನ ರೈಸೋಬಿಯಂ ಅಂತ ಬರುತ್ತೆ. ಇದು ಮುಖ್ಯವಾಗಿ ರೈಸೋಬಿಯಂ ದ್ವಿದಳ ಧಾನ್ಯಗಳಿಗೆ ಒಂದು ಅದು ಅನುಕೂಲವಾಗುವಂತಹ ಕಲ್ಚರ್ ರೈಸೋಬಿಯಂ.
ಸೊ ಈ ಅದರಲ್ಲಿ ಎಲ್ಲ ಅದರಲ್ಲಿ ದ್ವಿದಳ ಸಿಂಬಯೋಟಿಕ್ ಅಂದ್ರೆ ಎಲ್ಲಿರುತ್ತೆ ಅದು? ಅದು ಈ ರೈಸೋಬಿಯಂ ಅನ್ನುವಂಥ ಸೂಕ್ಷ್ಮಾಣುಜೀವಿ ಈ ನಮ್ಮ ದ್ವಿದಳ ಧಾನ್ಯ ಸಸ್ಯದ ಗಿಡಗಳನ್ನು ಕಿತ್ತಾಗ ಆ ಬೇರುಗಳಲ್ಲಿ ನೀವು ಗಂಟುಗಳನ್ನು ಗಮನಿಸಿರ್ತೀರಿ. ಆ ಗಂಟುಗಳ ಮೇಲೆ ಗಂಟುಗಳ ಒಳಗಡೆ ಈ ರೈಸೋಬಿಯಂ ಕೂತು ಕೆಲಸ ಮಾಡುತ್ತೆ. ಸೊ ದ್ವಿದಳ ಧಾನ್ಯಗಳಲ್ಲಿ ಅದು ಹೆಸರು ಕಾ ಮತ್ತು ನಿಮಗೆ ತೊಗರಿ ಉದ್ದು ಎಲ್ಲ ದ್ವಿದಳ ಧಾನ್ಯಗಳಲ್ಲೂ ಆ ಒಂದು ಏನು ರೂಟ್ ನಾಡ್ಯೂಲ್ ಅಂತ ನಾವು ಕರಿತೀವಿ ಬೇರಿನಲ್ಲಿರುವಂಥ ಗಂಟುಗಳ ಒಳಗಡೆ ಕೂತ್ಕೊಂಡು ಇದು ಕೆಲಸ ಮಾಡುತ್ತೆ. ಗಾಳಿಯನ್ನು ಸಾರಜನಕವನ್ನು ಹಿಡಿದು ಅದರಲ್ಲಿ ಆ ಒಂದು ನೈಟ್ರೋಜಿನೇಸ್ ಎನ್ಝೈಮ್ ಅಂತ ಒಂದೇನಿದೆ ಅದು ಆ ನೈಟ್ರೋಜನ್ ನೈಟ್ರೇಟನ್ನು ತಗೊಂಡು ಅಮೋನಿಕಲ್ ಫಾರಮ್ಗೆ ಕನ್ವರ್ಟ್ ಮಾಡಿ ಗಿಡಗಳಿಗೆ ಒಂದು ಅನುಕೂಲವಾದಂಥ ರೀತಿಯಲ್ಲಿ, ಯಾಕೆಂದರೆ ಈಗ ವಾತಾವರಣದಲ್ಲಿ 78% ಸಾರಜನಕ ಇದೆ. ನಾವು ಉಸಿರಾಡುವಂಥ ಗಾಳಿಯಲ್ಲೇ 78% ಸಾರಜನಕ ಇದೆ. ಅದನ್ನ ನಾವು ಅವು ಬೆಳೆಗಳು ಬಳಸ್ಕೊಳ್ಳಿಕ್ ಬರೋದಿಲ್ಲ. ಸೊ ಅದಕ್ಕೆ ಈ ಒಂದು ಜೀವಿ ಏನಿದೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಒಂದು ಜೀನ್ ಇದೆ, ನಿಫ್ ಜೀನ್ ಅಂತೇಳಿ. ಆ ಜೀನ್ ಇರೋದ್ರಿಂದ ಈ ನೈಟ್ರೋಜಿನೇಸ್ ಅನ್ನುವಂಥ ಎನ್ಝೈಮ್ ಅನ್ನು ತಯಾರು ಮಾಡುವಂಥ ಕೇಪಬಿಲಿಟಿ ಈ ಸೂಕ್ಷ್ಮಾಣುಜೀವಿಗೆ ಬಂದಿದೆ. ಓಕೆ. ಆ ಸೂಕ್ಷ್ಮಾಣುಜೀವಿ ಮೂಲ ರೂಪದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಅನ್ನು ತಗೊಂಡು ಅದಕ್ಕೆ ಸಸ್ಯ ಬಳಸ್ಕೊಳ್ಬಹುದಾದಂತಹ ಅಮೋನಿಕಲ್ ಫಾರ್ಮ್ಗೆ ಅದು ನೈಟ್ರೇಟ್ ಫಾರ್ಮ್ಗೆ ಕನ್ವರ್ಟ್ ಮಾಡುವಂತ ಒಂದು ಇದಕ್ಕೆ ಅದಕ್ಕೆ ಎಫಿಷಿಯನ್ಸಿ ಇದೆ. ಈಗ ಜೆನೆಟಿಕ್ ಇಂಜಿನಿಯರಿಂಗ್ ನಲ್ಲಿ ಈ ಜೀನ್ ಅನ್ನು ಟ್ರಾನ್ಸ್ಫರ್ ಮಾಡಿಲ್ವ ಯಾರು? ಈ ಬಿಟಿ ಮಾಡಿದಂಗೆನೆ ಗಿಡಕ್ಕೆ ಹಾಕ್ಬಿಟ್ರೆ ಇವೆಲ್ಲ ರಾಮಾಯಣ ಬೇಕಿರ್ಲಿಲ್ಲ ಅಲ್ವಾ? ಹೌದೌದು ಸರ್. ಇನ್ನು ಬ್ರಹ್ಮನೇ ವ್ಯತ್ಯಾಸ ಮಾಡಿ ಅದರಲ್ಲಿ ಅದನ್ನ ಹಾಕ್ಬಿಟ್ಟಿದ್ರೆ ಗಾಳಿಯಿಂದ 78% ಇತ್ತು, ಯೂರಿಯಾ ಗದ್ದಲ ಹಾಕ್ತಿರ್ಲಿಲ್ಲ, ಯೂರಿಯಾ ಫ್ಯಾಕ್ಟ್ರಿ ಬೇಕಿರಲಿಲ್ಲ. ಓಕೆ. ಈಗ ಹಾಗಾಗಿ ಅದು ಬೇರ್ನಲ್ಲಿ ಕೂತ್ಕೊಂಡು ಸಾರಜನಕವನ್ನ ಹಿಡಿದು ತಾನು ಬಳಕೆ ಮಾಡೋದಿಲ್ಲ, ಅದು ಗಿಡ ಕೊಡ್ತದೆ ತಾನು. ಇದು ಬೋತ್ ಮೇಂಟೆನೆನ್ಸ್ ಮತ್ತು ಮತ್ತೆ ಎಕ್ಸ್ಟ್ರಾ ಎಕ್ಸಸ್ ಎರಡೂ ಇರುತ್ತೆ. ಸೊ ಯಾಕಂದ್ರೆ ಈ ನೈಟ್ರೋಜನ್ ಸಿಕ್ಕಾಗ ತನ್ನ ದೇಹಕ್ಕೆ ಬೇಕಾದಂತ ಪ್ರೋಟೀನ್ ಅನ್ನು ತಯಾರು ಮಾಡಿಕೊಂಡು ಮತ್ತೆ ಆ ಒಂದು ಸಿಂಥೆಸಿಸ್ ಮಾಡಿ ಗಿಡಕ್ಕೆ ಅದು ಒದಗಿಸಿಕೊಡುತ್ತೆ. ಸೊ ಇದು ಬೋತ್ ಅಲ್ಲಿ ಮತ್ತೆ ರೂಟ್ ಎಕ್ಸಿಡೇಟ್ಸ್ ಆ ಒಂದು ಸಸ್ಯದ ಬೇರುಗಳಿಂದ ಸ್ರವಿಸಲ್ಪಟ್ಟ ಒಂದು ದ್ರವ್ಯಗಳನ್ನು ಉಪಯೋಗಿಸಿಕೊಂಡು ಇದು ಬೆಳೀತದೆ ಗಿಡದಿಂದ. ಅದಕ್ಕೆ ಉಪಯೋಗ ಇದೆ, ಅದಕ್ಕೆ ಗಿಡದಿಂದ ಊಟ ಸಿಗುತ್ತೆ ಗಿಡಕ್ಕೆ ಸಾರ್ವಜನಿಕ ಕೊಡುತ್ತೆ. ಆ ಒಂದು ಗಂಟಿನಲ್ಲಿ ಕೂತ್ಕೊಂಡು ಆ ಗಿಡದಿಂದನೂ ತಾನು ಎನರ್ಜಿಯನ್ನು ತಗೊಳ್ಳುತ್ತೆ, ಗಿಡಕ್ಕೆ ವಾಪಸ್ಸು ಪೋಷಕಾಂಶವನ್ನು ಸಹ ಕೊಡುತ್ತೆ. ಓಕೆ. ಇದು ಮುಖ್ಯವಾಗಿ ರೈಸೋಬಿಯಂ. ರೈಸೋಬಿಯಂ ಈ ತರ ಗಂಟಿನಲ್ಲಿರುತ್ತೆ, ಅದೊಂದೇನ ಜೀವಿ ಮುಖ್ಯವಾಗಿ ಅದನ್ನು ಹೇಗೆ ಬಳಕೆ ಮಾಡೋದು ಹೇಗೆ ಸರ್? ಇದರಲ್ಲಿ ನಮ್ಮ ಜೈವಿಕ ಗೊಬ್ಬರಗಳನ್ನು ಒಂದು ಉಪಯೋಗಿಸುವ ಪದ್ಧತಿ ಅಂತ ನಾವಂದರೆ ಮುಖ್ಯವಾಗಿ ಮೊದಲನೇದು ಬೀಜೋಪಚಾರ ಸರ್. ನಾವೀಗ ಬಿತ್ತನೆ ಮಾಡ್ತಿದ್ದೀವಿ ಅಂತಂದಾಗ ಒಂದು ಎಕರೆಗೆ ಬೇಕಾಗಿರೋಂಥ ಬೀಜಕ್ಕೆ ನಾವು 350 ಗ್ರಾಮಿಂದ 1/4 ಕೆಜಿ ರೈಸೋಬಿಯಮನ್ನು ಅದಕ್ಕೆ ಲೇಪಿಸಿಬಿಟ್ಟು ನಾವು ಬಿತ್ತನೆ ಮಾಡಬೇಕು ಅಂತ ಹೇಳ್ತೀವಿ. ಈ ಲೇಪಿಸುವಾಗ ಒಂದು ಅಂಟು ದ್ರಾವಣ ಮಾಡ್ಕೊಳ್ಳೋಂಥ ಅವಶ್ಯಕತೆ. ಹಾಂ, ಬೆಲ್ಲದ ನೀರು ಒಂದು ನೀವು 100 ಲೀಟ್ರ್ ನೀರಿಗೆ 50 ಗ್ರಾಮ್ ನೀವು ಬೆಲ್ಲ ಹಾಕಿ ಸ್ವಲ್ಪ ಕುದಿಸಿ ಅದನ್ನ ಅಂಟು ಬರೋ ಥರ ಮಾಡಿ ಬೀಜಗಳ ಮೇಲೆ ಲೇಪನ ಮಾಡಿ ನಂತರ ಈ ಪುಡಿ ಸೂಕ್ಷ್ಮ ಪುಡಿ ರೂಪದಲ್ಲಿ ಇದ್ರೆ ಅದಕ್ಕೆ ನಾವು ಲೇಪನ ಮಾಡ್ಬೋದು, ಅಥವಾ CMC ಅಂತ ಸಿಗ್ತದೆ, ಕಾರ್ಬಾಕ್ಸಿಮಿಥೈಲ್ ಸೆಲ್ಯುಲೋಸ್ ಪುಡಿ ಸಿಗ್ತದೆ, ಅದನ್ನ ನೀರಿಗೆ ಕಲಸ್ಕೊಂಡು ಅದನ್ನ ನಾವು ಲೇಪನ ಅಂಟು ಅಂಟು ಪ್ಲಸ್ ಊಟ ಎರಡೂ ಕೂಡ ಎರಡೂ ಇದೆ. ಸೊ ಈ ರೀತಿ ಅದಕ್ಕೆ ನಾವು ಸೂಕ್ಷ್ಮಾಣುಜೀವನ ಅದ್ರ ಮೇಲೆ ಹಾಕಿ ನಾವು ತೆಳುವಾಗಿ ತಿಕ್ಕಿ ಅದನ್ನ ನೆರಳಲ್ಲಿ ಒಣಗಿಸಿ ಮರುದಿವಸ ನಾವು ಬಿತ್ತನೆ ಮಾಡಿದ್ವಿ ಅಂತಂದ್ರೆ ಈ ಸೂಕ್ಷ್ಮಾಣುಜೀವಿಗಳು ಅಲ್ಲೇ ಹೊರಗಡೆ ಬೀಜದ ಒಂದು ಚರ್ಮದ ಮೇಲಿರ್ತವೆ, ಅವು ಬೆಳೆ ಅದು ಒಂದು ಮೊಳಕೆ ಹೊಡೆದ ತಕ್ಷಣ ಅದು ಬೇರಿನ ಜೊತೆಗೆ ಸೇರ್ಕೊಂಡ್ಬಿಟ್ಟು ಒಳಗಡೆ ಹೋಗಿ ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಸೊ ಈಗ ಮುಖ್ಯವಾಗಿ ರೈಸೋಬಿಯಂ ಬಳಕೆ ಮಾಡುವಂಥದ್ದು ಒಂದು ಶೇಂಗಾ ಆಯಿತು, ಆಮೇಲೆ ಉದ್ದು ಹೆಸರು, ಸೋಯಾಬೀನ್, ಆಮೇಲೆ ಇದು ಕೌಪಿ ಏನಂತೀರಿ ಅದಕ್ಕೆ ಅಲಸಂದೆ ಮತ್ತಿನ್ಯಾವ್ದು ಮುಖ್ಯ ಬೆಳೆಗಳು ಬರುತ್ತೆ? ಒಟ್ಟಾರೆ ಈ ಇದು ಮಾತ್ರ, ಇನ್ನು ದ್ವಿದಳ ಧಾನ್ಯಗಳು ಮಾತ್ರ ಕಮರ್ಷಿಯಲ್ ಇವಿಷ್ಟೇ. ಆಮೇಲೆ ಬೀನ್ಸ್ ಕ್ಯಾಟಗರಿ ಎಲ್ಲ ಬರ್ಬೋದು, ಫ್ರೆಂಚ್ ಬೀನ್ಸ್ ಬೀನ್ಸ್ ಬೀನ್ಸ್. ಆದ್ರೆ ಕೆಲವರು ನುಗ್ಗೆ ಕೂಡ ಹೇಳ್ತಾರೆ, ಸುಳ್ಳಲ್ವ ಅದು? ನುಗ್ಗೆ ಇದರಲ್ಲಿ ಬರೋದಿಲ್ಲ, ದ್ವಿದಳ ಧಾನ್ಯದಲ್ಲಿ ಬರೋದಿಲ್ಲ. ಅದು ಕೆಲವು ಅದ್ರ ಬೇರೆ ಗಂಟು ಬೇರೆ ಕಾರಣಕ್ಕೆ ಇದ್ದಿದ್ದನ್ನ ಅನ್ಕೋತಾರೆ.
ಸೊ ಇದೇ ಮುಖ್ಯವಾದ ಬೆಳೆಗಳು ಇದು. ಸೊ ದ್ವಿದಳ ಧಾನ್ಯಗಳಿಗೆಲ್ಲಾನು ಇದು ಬರುತ್ತೆ ಸರ್, ಯೂಶ್ವಲಿ ರೈಸೋಬಿಯಂ ಬರುತ್ತೆ. ಅದರಲ್ಲಿ ಮತ್ತೇನಾದ್ರು ಬದಲಾವಣೆ ಇದೆಯಾ? ಶೇಂಗಾಕ್ಕೆ ಬೇರೆ ರೈಸೋಬಿಯಂ ಇದೆ ಇದೆ. ಓಕೆ, ಅದರಲ್ಲಿ ನಿಮಗೆ ಶೇಂಗಾಗೆ ಬೇರೆ ಮತ್ತು ಹೆಸರಿಗೆ ಬೇರೆ ಅವರಿಗೆ ಬೇರೆ ಈ ತರ ಪ್ರತಿಯೊಂದನ್ನು ಅದಕ್ಕೆ ಸ್ಟ್ರೇನೇ ಅದು ಬೇರೆ ಇದೆ. ಓಕೆ, ನೀವೀಗ ಹಂಗಂದ್ರೆ ಅದು ಆಯಾ ಬೆಳೆಗೆ ಸಪ್ರೇಟ್ ಕೊಡ್ತೀರಾ? ಹೌದು. ಅಥವಾ ಮತ್ತೆ ಕನ್ಸಾರ್ಷಿಯಂ ಮಾಡಿ ಕೊಡ್ತೀರಾ? ಇಲ್ಲ ಇಲ್ಲ, ಕೇಳ್ತೀವಿ ರೈತರನ್ನ ನಾವು, ನೀವು ಯಾವ ಸೋಯಾಬೀನಿಗೆ ತೊಗೊತಾ ಇದ್ದೀರಾ ಅಥವಾ ಉದ್ದಗೆ ತೊಗೊತಾ ಇದ್ದೀರಾ ಅಥವಾ ಹೆಸರು ಬಿತ್ತಲಿಕ್ಕೆ ನೀವು ತೊಗೊತಾ ಇದ್ದೀರಾ ಅಂತಂದರೆ ಅದರದೇ ಆದಂಥ ಸ್ಟ್ರೇನ್ಗಳು ಅಭಿವೃದ್ಧಿಪಡಿಸಿದ್ದಾರೆ ವಿಜ್ಞಾನಿಗಳು. ಸೊ ಇದಕ್ಕೆ ಅದರದೇ ಆದಂಥ ನೇಮ್ಸ್ಗಳಿರುತ್ತೆ, ಕೋಡ್ ನೇಮ್ಗಳಿರುತ್ತೆ. ಸೊ ನಾವು ಹೆಸರಿಗೆ ಬೇಕು ಅಂತಂದರೆ ಹೆಸರದೇ ಸಬ್ ಸ್ಪೀಷೀಸ್ ಅಥವಾ ಸ್ಟ್ರೇನ್ಸ್ ಅಷ್ಟೇನಾ? ಸಬ್ ಸ್ಪೀಷೀಸ್, ಸ್ಪೀಷೀಸ್ ಬೇರೆ ಅಷ್ಟೇ. ಸ್ಪೀಷೀಸ್ ಬೇರೆ ಇದೆಯಾ? ಹಾಂ ಹಾಂ ಸರ್. ಓಕೆ ಓಕೆ, ಈಗ ಹಂಗಾರೆ ರೈಸೋಬಿಯಂ ಹೇಳೋದು ಜಿನರ. ಹಾಂ ಸರ್, ರೈಸೋಬಿಯಂ ಫ್ಯಾಸಿಲೈ ಇದು ನಿಮ್ಗೆ ಅವರಿಗಾಗುತ್ತೆ. ಜಪಾನಿಕಮ್ ಅಂದ್ರೆ ಬೇರೆ, ಈ ತರಿ ಈ ರೀತಿ ಸ್ಪೀಷೀಸೇ ಬೇರೆ ಸ್ಪೀಷೀಸೇ ಬೇರೆ ಬೇರೆ ಆಗುತ್ತೆ. ಓಕೆ, ಹಂಗಿದ್ರೆ ನೀವು ಅದನ್ನು ಅದಕ್ಕೆ ಕೊಡ್ತೀರಿ? ಹೌದು ಹೌದು. ಹಂಗೆ ಕೊಟ್ಟರೆ ಮಾತ್ರ ಅದು ಅಷ್ಟು ಇಫೆಕ್ಟಿವ್ ಎಫೆಕ್ಟಿವ್ ಆಗುತ್ತೆ. ನಾವು ಜನರಲ್ ಆಗಿ ಒಂದೇ ರೈಸೋಬಿಯಂ ಎಲ್ಲ ಇದು ದ್ವಿದಳ ಧಾನ್ಯಕ್ಕೂ ಉಪಯೋಗಿಸಿದ್ರೆ ಅಷ್ಟು ಎಫೆಕ್ಟಿವ್ ಪರಿಣಾಮಕಾರಿ ಅಲ್ಲ. ನೋಡಿ, ಇದು ನಮ್ಮ ಈ ಬಯೋಫರ್ಟಿಲೈಸರ್ ಮೂಲ ಇದು ಟ್ರ್ಯಾಕ್ ತಪ್ಪೋದು ಇಂಥದ್ರಲ್ಲೇ. ಹೌದು, ಈಗ ಅದು ರೈಸೋಬಿಯಂ ತಂದು ಹಾಕಿದೆ ಏನು ಎಂತ ವರ್ಕ್ ಆಗಲಿಲ್ಲ ಅಂದ್ರೆ ಅದು ಶೇಂಗಾ ತಂದು ಹುರುಳಿಗೆ ಹಾಕಿದ್ರೆ, ಹುರುಳಿ ತಂದು ಬೀನ್ಸಿಗೆ ಹಾಕಿದ್ರೆ ಆಗೋದಿಲ್ಲ. ಆಗಲ್ಲ ಅಂದ್ರೆ ಆಗಬಹುದು, ಸ್ವಲ್ಪ ಮಟ್ಟಿಗೆ ಅದು ನಿರೀಕ್ಷಿತ ಪ್ರಮಾಣ ಆಗೋದಿಲ್ಲ. ಸೊ ಹಾಗಾಗಿ ಅವ್ರದ್ದು ಹೋಸ್ಟ್ ಪ್ರಿಫರೆನ್ಸ್ ಇದೆ. ಓಕೆ, ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಶ್ರಮಜೀವಿ ವೆರಿಫೈಡ್, ನಮ್ಮ ಪರೀಕ್ಷೆ ನಿಮ್ಮ ಸುರಕ್ಷೆ. ಅಡಿಕೆ, ತೆಂಗು ಇತ್ಯಾದಿ ಬೆಳೆಗಳಿಗೆ ಜೀವಾಣುಗಳಾದ ಎನ್ಪಿಕೆ ಕಲ್ಚರ್, ಕಾಂಪೋಸ್ಟ್ ಕಲ್ಚರ್, ರೋಗ ಕೀಟನಾಶಕ ಜೀವಾಣುಗಳು ಮತ್ತು ಮೈಕ್ರೋನ್ಯೂಟ್ರಿಯಂಟ್. ಹಗುರ ಕೃಷಿ ಉಪಕರಣಗಳಾದ ಬ್ರಷ್ ಕಟರ್, ಚೈನ್ಸಾ, ಅರ್ಥ್ ಆಗರ್, ರೋಟರಿ ಟಿಲ್ಲರ್, ವಿವಿಧ ಮಾದರಿಯ ಸ್ಪ್ರೇಯರ್ಗಳು, ಅಡಿಕೆ ತೆಂಗು ಮರ ಹತ್ತುವ ಮತ್ತು ಸುಲಿಯುವ ಯಂತ್ರ, ಮೊಸರು ಕಡೆಯುವ ಯಂತ್ರ, ಅಡಿಕೆ ಬಿಡಿಸುವ ಮತ್ತು ಪಾಲಿಶ್ ಮಾಡುವ ಯಂತ್ರ, ಕಾಳು ಮೆಣಸು ಬಿಡಿಸುವ ಯಂತ್ರ, ತೋಟದೊಳಗೆ ಸಾಗಾಟಕ್ಕೆ ಮೋಟೋಕಾರ್ಟ್, ಸೋಲಾರ್ ಪಾಲಿಟನಲ್ ಡ್ರೈಯರ್, ಸೋಲಾರ್ ವಿದ್ಯುತ್ ಬೇಲಿ, ಪ್ರಾಣಿ ಪಕ್ಷಿ ಓಡಿಸುವ ಯಂತ್ರ, ಪಾಲಿಹೌಸ್ ನಿರ್ಮಾಣ, ವಿವಿಧ ನರ್ಸರಿ ಗಿಡಗಳು, ಕೃಷಿ ಯೋಜನಾ ವರದಿ ಮತ್ತು ಸಲಹಾ ಸೇವೆ, ನಂಬಿಕಾರ್ಹ ಮೂಲ ಸೇವಾ ಖಾತ್ರಿ. ಖರೀದಿಗೆ ಸಂಪರ್ಕಿಸಿ ಶ್ರಮಜೀವಿ ವೆರಿಫೈಡ್. ಸರಿ, ಈಗ ಇನ್ನೊಂದು, ನಾವು ಈ ಸಾರ್ವಜನಿಕಕ್ಕೋಸ್ಕರ ನಾವು ಅಜೋಲಾ ಬಳಕೆ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ, ಒಟ್ಟಾರೆ ಸಾಕಷ್ಟು ಬಳಕೆಯಲ್ಲಿ ಬಂದಿದೆ, ಅದರದ್ದು ಕತೆ ಸ್ವಲ್ಪ ಹೇಳಿ. ಈ ಅಜೋಲಾ ಅದನ್ನು ಸಹ ನಿಮಗೆ ನೈಟ್ರೋಜನ್ ಫಿಕ್ಸಿಂಗಿಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತಂದರೆ, ಆ ಅಜೋಲಾದ ಎಲೆಯಲ್ಲಿರ್ತಕ್ಕಂಥ ಒಂದು ರಂಧ್ರದೊಳಗಡೆ, ಕ್ಯಾವಿಟಿ ಒಳಗಡೆ, ಅದರಲ್ಲಿ ಅನಬೆನ್ನ ಅನ್ನುವಂಥ ಒಂದು ಬ್ಲೂ ಗ್ರೀನ್ ಆಲ್ಗೆ. ಇದು ಬಹುಶಃ ಫರ್ನ್ ಇರಬೇಕು. ಅಜೋಲಾ ಇಸ್ ಎ ಫರ್ನ್, ಫರ್ನ್ ಅದರೊಳಗೆ ಇದ್ದಿದ್ದು ಬೀಜ, ಇದು ಸಯನೋಬ್ಯಾಕ್ಟೀರಿಯಾ ಬ್ಲೂ ಗ್ರೀನ್ ಆಲ್ಗೆ. ಓಕೆ, ಅದು ಅನಾಬಿನ, ಅನಾಬಿನ ಬ್ಲೂ ಗ್ರೀನ್ ಆಲ್ಗೆ. ಎಸ್, ಅನಾಬಿನ ಅದು ಒಳಗೆ, ಅದು ಅನಾಬಿನ ನಿಮಗೆ ಫಿಕ್ಸ್ ಮಾಡ್ತದೆ ನೈಟ್ರೋಜನ್. ಅಲ್ಲ, ಇದರಲ್ಲಿ ಬ್ಯಾಕ್ಟೀರಿಯಾ ಯಾವುದು? ಅನಾಬೆನ್ನೇ ಫಿಕ್ಸ್ ಮಾಡುತ್ತೆ, ಸೈನೋಬ್ಯಾಕ್ಟೀರಿಯನ್ನೇ ಮಾಡುತ್ತೆ. ಸೊ ಅದು ನಿಮಗೆ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡಲ್ಲ. ಈಗ ಬ್ಲೂ ಗ್ರೀನ್ ಆಲ್ಗೆ ಯಾವುದು? ಇದೇ ಅನಾಬೆನ್ನೇ, ಅನಾಬಿನ ಬ್ಲೂ ಗ್ರೀನ್ ಆಲ್ಗೆ. ಅದನ್ನ ಸೈನೋಬ್ಯಾಕ್ಟೀರಿಯಾ ಅಂತಾನು ಕರೀತಾರೆ. ಬ್ಲೂ ಗ್ರೀನ್ ಆಲ್ಗೆ ಇನ್ನೊಂದು ಹೆಸರು ಸೈನೋಬ್ಯಾಕ್ಟೀರಿಯಾ. ಓ, ಹಂಗೆ ಹಂಗೆ. ಓಕೆ ಓಕೆ, ಒಂಥರ ಆ ಕಡೆ ಬ್ಯಾಕ್ಟೀರಿಯಾನೂ ಅಲ್ಲ, ಆಲ್ಗಿನೂ ಅಲ್ಲ. ಹೌದು, ಬಟ್ ನಾವು ಜನರಲ್ ಆಗಿ ಅದನ್ನ ಆಲ್ಗೆ ಅಂತ ಹೇಳ್ಬೋದು. ಎಸ್, ಅಥವಾ ನಾವು ಇನ್ನು ನಮ್ಮ ಭಾಷೆಯಲ್ಲಿ ಎಷ್ಟೆಲ್ಲ ಭಾಳ ತಲೆಗೆಡಿಸ್ಕೊಳ್ಳೋದು ಬೇಡ, ನಮ್ಮ ಭಾಷೆಯಲ್ಲಿ ಅಜೋಲಾದಲ್ಲಿ ಅನಾಬಿನ ಇರ್ತದೆ, ಅನಾಬಿನ ಸಾರ್ವಜನಿಕವನ್ನು ಫಿಕ್ಸ್ ಮಾಡ್ತೀವಿ. ನೀವು ಹೆಸರು ಏನಾದ್ರು ಇಟ್ಕೊಳ್ಳಿ, ನಮ್ಗೆ ಸಾಕು. ಸೊ ಅಜೋಲಾನ್ನು ಮುಣುಗಿಸೋದ್ರಿಂದ ಸಾವಯವ ಇಂಗಾಲನು ಹೆಚ್ಚುತ್ತೆ ಗದ್ದೆ. ಅದಕ್ಕಿಂತ ಅದೊಂದು ಹಸಿರು ತೊಪ್ಪಲ. ಹೌದು, ಆ ದೃಷ್ಟಿಯಿಂದ. ಸೊ ಇದು ಭತ್ತದ ಗದ್ದೆಲ್ಲ ಆಯ್ತು ಸರ್. ಇನ್ನೊಂದು ಭಾರಿ ದೊಡ್ಡ ಬಳಕೆ ಈಗ ಬಂದು ಜೋರಾಗ್ತಾ ಇದೆ, ಹಸುಗಳಿಗೆ ಮೇವಾಗಿ. ಹಸುಗಳು, ಕುರಿ, ಆಡು,
ಹಂದಿ ಕೋಳಿ ಎಲ್ಲದಕ್ಕೂ ಬರ್ತಾ ಇದ್ರೆ ಅಂದ್ರೆ ಅದಕ್ಕೆ ಪ್ರೋಟೀನ್ ಸಿಗುತ್ತೆ. ಪ್ರೋಟೀನ್ ಸರ್, ನ್ಯಾಚುರಲಿ ಸಾರಜನಕ ಬಂದ ಕೂಡ ಪ್ರೋಟೀನ್ ಹೆಚ್ಚಾಗಲೇಬೇಕು. ನೈಟ್ರೋಜನ್ ಕಡೆ ಪ್ರೋಟೀನ್ ಬಂದೇ ಬರ್ತದೆ, ಅದೇ ಬಿಲ್ಡಿಂಗ್ ಬ್ಲಾಕ್. ಅದಕ್ಕೆ ಸೊ ಅದನ್ನ ಸೊ ಇದರಲ್ಲಿ ಕೂಡ ಈಗ ಇದು ಸಿಂಬಯೋಸಿಸ್ ಅಥವಾ ಇದಲ್ವಾ ಸಿಂಬಯೋಸಿಸ್ ಅಂತಾನೆ ಹೇಳ್ಬೋದು ಸರ್. ಈ ಫರ್ನ್ ಅಜೋಲಾ ಫರ್ನ್ ಮತ್ತೆ ಈ ಅನಾಬಿನ ಏನು ಇದು ಅದು ಅವ್ರದ್ದು ದೋಸ್ತಿ ಸಿಂಬಯೋಸಿಸ್ ಸಹಬಾಳ್ವೆ. ಅದು ಬಹುಶಃ ರಕ್ಷಣೆನೂ ಇರ್ಬೋದು ಆಹಾರನೂ ಇರ್ಬೋದು. ಇದೆ ಸರ್, ಅದು ಕ್ಯಾವಿಟಿ ಕೊಟ್ಟಿದೆ. ಈಗ ರೈಸೋಬಿಯಂಗೆ ಗಿಡ ಹೇಗೆ ಗಂಟು ಕೊಟ್ಟಿದೆಯೋ ಉಳ್ಕೊಳ್ಳೋಕೆ ರೂಮ್ ಕೊಟ್ಟಿದೆ, ಇದೆ ರೂಮ್ ಕೊಟ್ಟಿದೆ, ಇದು ಮನೆ ಕೊಟ್ಟಿದೆ, ಅಲ್ಕ ಮನೆ ಕೊಟ್ಟಿದೆ. ಓಕೆ, ಒಟ್ಟಾರೆಯಾಗಿ ಅದು ಅದು ಕೂಡ ನೀವು ಈ ಥರದಲ್ಲಿ ಕೃಷಿಯಲ್ಲಿ ಭತ್ತದ ಗದ್ದೆಯಲ್ಲಿ ಸಾಕಷ್ಟು ಪ್ರಮಾಣಕ್ಕೆ ಬಳಕೆ ಮಾಡ್ಬೋದು. ಅದು ಜಪಾನಲ್ಲಿ ಅಲ್ಲಿ ಬಳಕೆಯಲ್ಲಿದೆ ಅಂತ. ಸೊ ಇದು ಕೂಡ ಸಿಂಬಯೋಟಿಕ್, ಒಬ್ರಿಗೊಬ್ಬರಿಗೆ ದೋಸ್ತಿ ಮೇಲೆ ಸಾರ್ವಜನಿಕ ಸ್ಥಿರೀಕರಣ ಮಾಡೋದು. ಇನ್ನು ಸಾರ್ವಜನಿಕ ಸ್ಥಿರೀಕರಣ ಮಾಡುವಂಥ ಇನ್ಯಾವ ಇದಿದೆ ಜೀವಾಣುಗಳು? ಮತ್ತೆ ಅಜಿಟೋಬ್ಯಾಕ್ಟರ್ ಇದೆ. ಅಜಿಟೋಬ್ಯಾಕ್ಟರ್ ಅದು ನಿಮಗೆ ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾ. ಸೊ ಇದು ಸಹ ವಾತಾವರಣದಿಂದ ಈಗ ನಾವು ಮೊದಲೊಂದು ಕೇಳ್ಬಿಡ್ತೀನಿ, ಈ ಫ್ರೀ ಲಿವಿಂಗ್ ಹೇಳೋದ್ರ ಅರ್ಥ ಏನು? ಫ್ರೀ ಲಿವಿಂಗ್ ಅಂದರೆ ಅದಕ್ಕೆ ಯಾರ್ಯಾರ ಮೇಲೂ ಅವಲಂಬನೆ ಇಲ್ಲ. ಓಕೆ, ಸ್ವತಂತ್ರವಾಗಿ ಬದುಕ ಸ್ವತಂತ್ರವಾಗಿ ಬದುಕ್ತದೆ. ಎಲ್ಲಿ ಎಲ್ಲಿ ಬದುಕುತ್ತದೆ ಅದು? ನಿಮಗೆ ಈ ಮೀಡಿಯಾದಲ್ಲಿ ಅಥವಾ ನಿಮಗೆ ಸ್ವತಂತ್ರವಾಗಿ ಅದರದ ಬೇರೆ ಜಾಗದಲ್ಲಿ ಫುಡ್ ಎಲ್ಲಿರ್ತದೆ ಅಲ್ಲಿರ್ತದೆ. ಓಕೆ, ಅಂದ್ರೆ ಈಗ ಹಂಗಲ್ಲ, ನಾವೀಗ ನಮ್ಮ ಕೃಷಿ ದೃಷ್ಟಿಯಿಂದ ಹೋದ್ರೆ ಅವು ಈ ಸಸ್ಯಗಳ ಬೇರುಗಳು ಸುತ್ತ ಇರ್ತಾವ? ಸುತ್ತ ಇರ್ತವೆ ಸರ್, ಸುತ್ತ ಇರ್ತವೆ ಹೊರಗಡೆ. ಅಂದ್ರೆ ಈ ಇದು ಬೇರಿನ ವ್ಯೂಹದಲ್ಲಿ ಆ ಜಾಗದಲ್ಲಿ ಇರ್ತವೆ, ರೈಸೋಸ್ಫಿಯರ್ ಅಲ್ಲಿ. ನೇರವಾಗಿ ಆ ಗಿಡಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇಲ್ಲ ಇಲ್ಲ, ಅದರ ಪಾಡಿಗೆ ಅದು ಇದ್ರ ಪಾಡಿಗೆ ಇದು. ಆದ್ರೆ ಇದು ಸಾರ್ವಜನಿಕ ಸ್ಥಿರೀಕರಣ ಮಾಡಿದ್ದಕ್ಕೆ ಗಿಡಕ್ಕೆ ಒಳ್ಳೇದಾಗ್ತದೆ. ಹೌದು, ಸೊ ಅದಕ್ಕೆ ನೀವು ಫ್ರೀ ಲಿವಿಂಗ್ ಅಂತ ಹೇಳ್ತೀರಿ. ಸೊ ಅದರಲ್ಲಿ ನೀವು ಇದು ಹೇಳ್ತಾ ಇದ್ರೆ ಅಜಿಟೋ ಬ್ಯಾಕ್ಟೀರಿಯಾ ಹೇಳ್ತಾ ಇದ್ರಿ, ಅದು ನಮ್ಮ ವಾಣಿಜ್ಯ ಬೆಳೆಗಳಲ್ಲಿ ಅಥವಾ ತರಕಾರಿ ಬೆಳೆ ಇದು ಕ್ಯಾರೆಟ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಮತ್ತು ಇತರೆ ವಾಣಿಜ್ಯ ಬೆಳೆಗಳಲ್ಲೂ ಸಹ ಅದು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನು ತೋರಿಸುತ್ತೆ. ಭತ್ತದಂತ ಬೆಳೆಗಳಲ್ಲೂ ಕೂಡ ಅದಕ್ಕೆ ಅಜೋಸ್ಪರ್ಲಮ್ ಹೆಲ್ಪ್ ಆಗುತ್ತೆ. ಇದು ಅಜಿಟೋಬ್ಯಾಕ್ಟರ್ ತರಕಾರಿಗಳು ತರಕಾರಿಗಳು ವಾಣಿಜ್ಯ ಬೆಳೆಗಳಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಸರ್. ಅದು ಎಸ್ಪೆಷಲಿ ಕ್ಯಾರೆಟ್ ಬೆಳೆಗಾರರು ಅಜಿಟೋಬ್ಯಾಕ್ಟರ್ ಉಪಯೋಗಿಸಲಿಕ್ಕೆ ಅಡ್ಡಿ ಇಲ್ಲ ಸರ್. ಓಕೆ, ಅವ್ರಿಗೆ ಒಳ್ಳೆ ಕ್ವಾಲಿಟಿ ಸ್ಪೆಷಲ್ ಆಗಿ ಏನು ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಅಲ್ಲಿ ಏನು ಸರ್ ಅಂದರೆ ಕ್ಯಾರೆಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅಲ್ಲಿ ಒಡಕಾಗ್ತದೆ ಕಾಯಿ. ಹೌದು, ನಾವು ಭಾಳ ನೋಡ್ತೀವಿ. ಹಾಂ ಹಾಂ, ಇದರಲ್ಲಿ ಎಕ್ಸೆಸ್ ಆಗುವಂಥ ಚಾನ್ಸಸ್ ಕಡಿಮೆ, ಯಾಕೆಂದರೆ ತನಗೆ ಬೇಕಾದಷ್ಟು ಮಾತ್ರ ಅದು ಗಿಡ ತೆಗೆದುಕೊಳ್ಳೋದ್ರಿಂದ. ಸೊ ಅಲ್ಲಿ ಸ್ಪ್ಲಿಟಿಂಗ್ ಅನ್ನ ನಾವು ಇದು ಮಾಡ್ಬೋದು, ಫೋರ್ಕಿಂಗ್ ಅಂಡ್ ಸ್ಪ್ಲಿಟಿಂಗ್ ಅನ್ನ. ಹೌದು, ನಾವು ರೈಸೋಬಿಯಂ ಮಾತಾಡ್ತಾ ಹೇಳಿಲ್ಲ, ರೈಸೋಬಿಯಂ ನಾವು ಬಳಕೆ ಸರಿಯಾಗಿ ಮಾಡಿದರೆ ಎಷ್ಟು ಸಾರ್ವಜನಿಕವನ್ನು ಕೊಡುತ್ತೆ ಆ ಥರ ಏನು ಹೇಳ್ಬೋದು? ಎಕರೆಗೆ ಅರೌಂಡ್ 20-22 kgs ವರ್ಗೂ ಕೊಡ್ಬೋದು ಸರ್. ಸಾರ್ವಜನಿಕವನ್ನು ಕೊಡುತ್ತೆ ಕೊಡುತ್ತೆ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ 50 kg ಯೂರಿಯಾದಷ್ಟು, ಒಂದು ಚೀಲ ಯೂರಿಯಾದ್ದು ಇದು ಕೊಡುತ್ತೆ ಲೆಕ್ಕ ಸರ್. ಓಕೆ, 27%. ಅದೊಂದೇ ಅಲ್ಲ ಸರ್, ಈ ಜೀವಾಣುವಿನಿಂದ ಇಂಡೈರೆಕ್ಟ್ ನಾವು ಮಾತಾಡೋದು ಅದೊಂದೇ ಮಾತಾಡ್ತೀವಿ, ಆದರೆ ಅದು ಬರ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಆಮೇಲೆ ಅದರದ್ದು ಸಸ್ಯ ಪ್ರಚೋದಕಗಳು, ಬೆಳೆ ಪ್ರಚೋದಕಗಳನ್ನು ಅದು ತಯಾರು ಮಾಡುತ್ತೆ, ಹಾರ್ಮೋನ್ಸ್ಗಳನ್ನು ತಯಾರು ಮಾಡುತ್ತೆ. ಈ ಥರದ್ದೆಲ್ಲ ಸುಮಾರಷ್ಟು ಅದಕ್ಕೆ ಇಂಡೈರೆಕ್ಟ್ ಬೆನಿಫಿಟ್ಸ್ನು ಸಹ ಬೆಳಗಿದೆ. ನೋಡ್ದಲೆ ಉಳಿದ ದೃಷ್ಟಿಗಳನ್ನು ನಾವು ಗಮನಿಸಿ ನೋಡಿದಾಗ ಈ ಥರದ್ದು ಅಡ್ವಾಂಟೇಜಸ್ಸು ಈ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಬಯೋ ಫರ್ಟಿಲೈಸರ್ಸ್ ಅಥವಾ ನಾವಿನ್ ಅರ್ಥ ಮಾಡ್ಕೊಳ್ಳಲಾರದ ಇನ್ನೇನೇನು ಇದೆ 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 ಒಟ್ಟಲ್ಲಿ ನಮ್ಗೆ ಅದು ಅದು ಹಾಕಿದ್ರೆ ಇಲ್ಲಿವರೆಗೂ ಸ್ಟಡಿ ಮಾಡಿರೋದ್ರಿಂದ ಇಷ್ಟು ಕಂಡು ಬಂದಿದೆ ವಿಜ್ಞಾನ ಅಂದ್ರೆ ಹಾಗೇನೆ. ಸೊ ಈಗ ನೀವು ಇದು ಹೇಳ್ತಾ ಇದ್ರಿ ಅಜಿಟೋಬ್ಯಾಕ್ಟರ್ ಹೇಳ್ತಾ ಇದ್ರಿ, ಸೊ ತರಕಾರಿಗಳಲ್ಲಿ ಹೆಚ್ಚಾಗಿ ಬಳಕೆ, ಅದು ಎಷ್ಟು ಒಂದು ನಾವೇನು ಕ್ವಾಂಟಿಫಿಕೇಶನ್ ಮಾಡ್ಬೋದಾ? ಒಂದು ಎಕರೆಗೆ ಎಷ್ಟು ಬಳಕೆ ಆಗುತ್ತೆ? ಅರೌಂಡ್ ಇಷ್ಟೇ ಸರ್, 20 kgs ನೀವು ಅವರೇಜ್ ಆನ್ ಅನ್ ಅವರೇಜ್ 20 kg ನೈಟ್ರೋಜನ್. ಅದು ನೇರವಾಗಿ ಅಲ್ಲ, ಈಗ ಅದರಲ್ಲಿ ರೈಸೋಬಿಯಂ ಅಂದ್ರೆ ಗಿಡದ ಒಳಗೆ ಕೂತ್ಕೊಂಡು ಅಲ್ಲೇ ಜಮಾ ಮಾಡ್ತಿತ್ತು ನೈಟ್ರೋಜನ್ ಅನ್ನ. ಇದು ಹೆಂಗೆ ಮಣ್ಣಲ್ಲಿ ಮಾಡುತ್ತದ? ಇದು ಅದಕ್ಕೆ ಫಿಕ್ಸೇಷನ್ ಮಾಡಿಕೊಡುತ್ತೆ ಸರ್, ರೈಸೋಸ್ಪಿಯರ್ ಅಲ್ಲಿ ಫಿಕ್ಸೇಷನ್ ಮಾಡಿಕೊಡುತ್ತೆ, ಅದನ್ನ ಅಬ್ಸಾರ್ಬ್ ಅಲ್ಟಿಮೇಟ್ಲಿ ಮಣ್ಣಲ್ಲಿ ಇಡಬೇಕು ಮಣ್ಣಲ್ಲಿ. ಅದು ಮಣ್ಣಲ್ಲಿ ಇದ್ರೆ ಗಿಡ ಬಂದು ತೊಗೊಂಡೋಗ್ಕೊಳುತ್ತೆ, ರೂಟ್ ಅಬ್ಸಾರ್ಬ್ಷನ್ ಮಾಡ್ಕೊಳುತ್ತೆ. ಓಕೆ, ಮತ್ತೆ ಮುಂದಿನ ಒಂದು ಸೂಕ್ಷ್ಮಾಣುಜೀವಿ ಅಂತಂದ್ರೆ ಅಜೋಸ್ಪಿರ್ಲಮ್. ಅಜೋಸ್ಪಿರ್ಲಮ್ ಇದು ಏನಂತಂದ್ರೆ ಈ ಭತ್ತ ಕಬ್ಬು ಇಂಥ ಬೆಳೆಗಳಲ್ಲಿ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಇದಕ್ಕೆ ಸ್ವಲ್ಪ ನೀರು ನಿಂತು ಅಲ್ಲಿ ಗಾಳಿ ಇರದಂತಹ ಸನ್ನಿವೇಶ ಇದ್ರೂ ಸಹ ಇದು ಕೆಲಸ ಮಾಡುವಂತಹ ಫ್ಯಾಕಲ್ಟೇಟಿವ್ ಅನರೋಬ್ ಅಂತ ನಾವು ಕರಿತೀವಿ. ಅಂದ್ರೆ ಸೂಡೋ ಫಾರ್ಮ್ ಇದ್ದಾಗೆ ನಿಜವಾಗ್ಲೂ ಅನರೋಬ್ ಅಲ್ಲ,
ಪೂರ್ತಿ ನೂರಕ್ ನೂರು ನೀವು ಅನೇರೋಬಿಕ್ ಮಾಡಿದ್ರೆ ಅಲ್ಲಿ ಬದುಕೋದಿಲ್ಲ, ಅದು ಗಾಳಿ ಆಡಲಾರ್ದಲ್ಲಿ ಬದುಕೋದಿಲ್ಲ, ಬದುಕೋದಿಲ್ಲ. ಆದ್ರೆ ಸ್ವಲ್ಪ ಒಂದಿನ ಇಲ್ಲ ಅಂದ್ರೆ ನಡೀತದೆ. ಈ ಸರ್ಫೇಸ್ ನಿಯರ್ ಒಂದು ಸರ್ಫೇಸ್ ಇಂದ ಒಂದು 3-4 ಸೆಂಟಿಮೀಟರ್ ಒಳಗಡೆ ಹೋದ್ರೂ ಪರವಾಗಿಲ್ಲ, ಡಿಫ್ಯೂಸ್ಡ್ ಆಕ್ಸಿಜನ್ ಇದ್ರೂ ಅದಕ್ಕೆ ನಡೀತದೆ. ಅದು ಕೂಡ ಅಗೇನ್ ಸ್ವತಂತ್ರವಾಗಿ ಬದುಕೊಂಡು ಗಾಳಿಯಿಂದ ಸಾರಜನಕ ತಗೊಂಡು ಫಿಕ್ಸ್ ಮಾಡಿ ತನ್ನ ಸುತ್ತಮುತ್ತ ಇಡತ್ತೆ, ಅದನ್ನ ಗಿಡ ತಗೊಳತ್ತೆ. ಆ ಒಂದು ಬೇರಿನ ಪಕ್ಕದಲ್ಲಿ ಒಂದು ಪದರದ ರೂಪದಲ್ಲಿ ಇರುತ್ತೆ, ಒಂದು ಸ್ಮೋಕ್ ತರ ಇದಿರುತ್ತೆ. ಸೊ ಅಲ್ಲಿ ಅದನ್ನ ಫಿಕ್ಸೇಷನ್ ಮಾಡುತ್ತೆ, ಗಿಡಗಳಿಗೆ ನೈಟ್ರೋಜನ್ ಅನ್ನು ಒದಗಿಸಿಕೊಡುತ್ತೆ ಸರ್. ಓಕೆ, ಗಿಡದಿಂದ ಇದಕ್ಕೇನಾದ್ರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಹೆಲ್ಪ್ ಇದೆಯಾ? ಇದೆ ಸರ್, ಎನರ್ಜಿ ಆಲ್ಮೋಸ್ಟ್ ಇದಕ್ಕೆ ಗಿಡದಿಂದನೇ ಬರುತ್ತೆ, ಅದಕ್ಕೆ ಬೇಕಾದಂತ ಎನರ್ಜಿ. ಅಂದ್ರೆ ಇದರಿಂದ ಏನು ನಮ್ಮ ತಿಂದು ಉಗುಳಿದ್ದು ಗಿಡ ಸ್ವಲ್ಪ ತನಕ ಹೆಚ್ಚಾಗಿ ಹೊರಗೆ ಬಿಟ್ಟು ಸ್ರವಿಸಿದ್ದು ಇದಕ್ಕೆ, ಇದಕ್ಕೆ ಅದರಿಂದ ಏನು ಉಪಯೋಗ ಇಲ್ಲ, ಗಿಡಕ್ಕೆ ವೇಸ್ಟ್ ಅದು. ಆದ್ರೆ ಗಿಡ ಇದಕ್ಕೆ ಊಟ, ಇದು ಬಂದು ಜೇನು ದುಂಬಿ ಬಂದು ನಮ್ಮ ಬೆವರನ್ನ ಕಿರ್ಕೊಂಡು ಹೋಗುತ್ತೆ, ಅದಕ್ಕೆ ಉಪ್ಪು ಬೇಕು, ಉಪ್ಪು ಬೇಕು. ಸೊ ಆ ಥರದಲ್ಲಿ, ಸೊ ಹಾಗಾಗಿ ಈ ಅಜಿಟೋಬ್ಯಾಕ್ಟರ್ ಅಜೋಸ್ಪೈರಲಮ್ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಬೇರಿನ ವ್ಯೂದ ಹತ್ರನೇ ಇರಕ್ಕೆ ಇಷ್ಟಪಡ್ತಾರೆ. ಎಸ್ ಎಸ್, ಬೇರಿನ ಪಕ್ಕದಲ್ಲೇ ಇರ್ತಾವೆ ಸರ್, ಇರ್ತವೆ. ಓಕೆ, ನೇರವಾಗಿ ಇದಿಲ್ಲ, ಇದು ಬಿಟ್ಟಿದ್ದ ಅದನ್ನು ಆಮೇಲೆ ತಗೊಂಡು ಹೋಗುತ್ತೆ, ಅದು ಬಿಟ್ಟಿದ್ದನ್ನು ಆಮೇಲೆ ಇದು ತಗೊಂಡು ಬರುತ್ತೆ. ಹೌದು. ಸೊ ಏನಕ್ಕೆ ಬಟ್ ಒಂದಕ್ಕೊಂದು ಉಪಕಾರ ಆಗುತ್ತೆ. ಸೊ ಇದು ಕೂಡ ಒಂದು ಎಕರೆಗೆ ಒಂದು 20 ಕೆಜಿ ಮಾಡಬಹುದು, ಮಾಡುತ್ತೆ ಸರ್, ಮಾಡುತ್ತೆ. ಈಗ ಇದನ್ನು ನೀವು ಅಜೋಬ್ಯಾಕ್ಟರು ಮತ್ತು ಅಜೋಸ್ಫಿರಲಮ್ಮು ಇದೇನಿದೆ, ಇದನ್ನು ನೀವು ಮತ್ತೆ ಬೆಳೆ ನಿರ್ದಿಷ್ಟವಾಗಿ ಇಂಥದ್ದು ಹಂಗೇನಿದೆಯೋ ಅಥವಾ ಅದು ಎಲ್ಲಿ ಚೆನ್ನಲ್ಲ? ಇಲ್ಲ, ಇವು ಜನರಿಕ್ ಆಗಿ ನೀವು ಕೊಡಬಹುದು ಸರ್, ಜನರಿಕ್ ಆಗಿ. ಇದಕ್ಕೆ ಮತ್ತೆ ಅದು ಬೋರ್ಡ್ ಹಾಕಿದ್ದು ಸ್ಪೀಷೀಸ್ ಬೇರೆ ಇಲ್ಲ? ಇಲ್ಲ ಇಲ್ಲ ಸರ್. ಯಾಕೆ ಇದು ಮಣ್ಣಲ್ಲಿ ಅಲ್ಲ, ಅದರಲ್ಲಿ ಮತ್ತೆ ಏನಾದ್ರು ಹುಳಿ ಮಣ್ಣಿಗೆ ಬೇರೆ ಸೊಳ್ಳು ಆ ಥರ ಏನಾದ್ರು ಕೆಟಗರಿ ಇದೆಯಾ? ಅದರಲ್ಲಿ ತಯಾರು ಮಾಡ್ಬೋದು ನಾವು, ಅದಕ್ಕೆ ಅದರಲ್ಲಿ ಸರ್ವೇಬಲ್ ಇರತಕ್ಕಂಥ ಸ್ಟ್ರೇನನ್ನು ಆ ಒಂದು ವಾತಾವರಣಕ್ಕೆ ಕಂಟಿನ್ಯೂಸ್ ಆಗಿ ಎಕ್ಸ್ಪೋಸ್ ಮಾಡಿ ಅದರಲ್ಲಿ ಯಾರು ಬದುಕುಳಿದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅವ್ರನ್ನ ಉಳಿ ಮಣ್ಣಿಗೆ ಅಂತ ನಾವು ನಿರ್ದಿಷ್ಟವಾಗಿ ಒಂದು ಗುರುತಿಸಿ ಇಡಬಹುದು. ಈಗ ಸದ್ಯಕ್ಕೆ ಆ ಥರ ಪ್ರಾಕ್ಟೀಸ್ ಇಲ್ಲ, ಪ್ರಾಕ್ಟೀಸ್ ಏನಿಲ್ಲ ಸರ್, ಬಟ್ ರೆಡಿ ಮಾಡಬಹುದು ಬೇಕಾದ್ರೆ. ಸೊ ಮುಖ್ಯವಾಗಿ ಇವೇ ಮೂರು, ಇದು ಏನು ಸಾರಜನಕ ಸ್ಥಿರೀಕರಣ ಮಾಡುವಂಥವು, ಮತ್ತೆ ಇನ್ಯಾವ್ದಾದ್ರು ಇದೆಯಾ ಸಾರಜನಕ? ಇದೆ ಸರ್, ಒಂದು ಮುಖ್ಯವಾಗಿ ಒಂದು ಅಸಿಟೋಬ್ಯಾಕ್ಟರ್ ಅಥವಾ ಗ್ಲುಕೋನೋ ಅಸಿಟೋಬ್ಯಾಕ್ಟರ್ ಅಂತ ಒಂದು ಅಸಿಟೋಬ್ಯಾಕ್ಟರ್. ಇದು ಅಜಿಟೋಬ್ಯಾಕ್ಟರ್, ಅದು ಅಸಿಟೋಬ್ಯಾಕ್ಟರ್, ಅಸಿಟೋಬ್ಯಾಕ್ಟರ್ ಅಥವಾ ಗ್ಲುಕೋನೋ ಅಸಿಟೋಬ್ಯಾಕ್ಟರ್ ಅಂತ ಕರೀತಾರೆ ಇತ್ತೀಚೆಗೆ ಹೆಚ್ಚಾಗಿ. ಸೊ ಇದು ಕಬ್ಬಿನಲ್ಲಿ ತುಂಬಾ ಒಂದು ಬಳಕೆಯನ್ನು ಕಾಣ್ತಾ ಇದೆ ಇತ್ತೀಚೆಗೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದು ಇಂಟ್ರಾ ಸೆಲ್ಯುಲರ್, ಈ ಸಸ್ಯದ ಜೀವಕೋಶಗಳ ಮಧ್ಯದಲ್ಲೋ ಕೂತು ಕೆಲಸ ಮಾಡುತ್ತಿದೆ. ಅಂದ್ರೆ ಕಾಂಡಗಳಾಗಿರ್ಬೋದು, ಎಲೆಗಳಾಗಿರ್ಬೋದು, ಬೇರುಗಳಾಗಿರ್ಬೋದು, ಒಳಗಡೆ ಹೋಗ್ತದೆ ಅದು. ಸೊ ಇಟ್ ಟ್ರಾವೆಲ್ಸ್ ಇನ್ಸೈಡ್. ಇಲ್ಲೊಂದು ಸಣ್ಣ ಮತ್ತು ಹೊಸ ಕನ್ಫ್ಯೂಷನ್, ಈಗ ಈ ರೈಸೋಬಿಯಮ್ ಜೀವಕೋಶದ ಒಳಗೆ ಕೂತಿರುತ್ತೆ, ಅದು ಗಂಟೆಗಳಲ್ಲಿ, ದೇಹದೊಳಗೆ ಗಂಟಲ್ಲಿ ಮಾತ್ರ. ಇದು ಎಲ್ವೇ ಅಂದ್ರೆ ಅಸಿಟೋಬ್ಯಾಕ್ಟರ್, ಅಸಿಟೋಬ್ಯಾಕ್ಟರ್, ಲುಕನೋ ಅಸಿಟೋಬ್ಯಾಕ್ಟರ್ ಅಂತ ಹೇಳಿ. ಸೊ ಇದು ಚೆನ್ನಾಗಿ 80-100 ಕೆಜಿ ವರ್ಗೂ ಪರ್ ಹೆಕ್ಟೇರ್ಗೆ ಇದನ್ನ ಮಾಡಿದಂತ ಉದಾಹರಣೆ. ಕೆಜಿಗೆ 40, ಸಾರಿ ಎಕರೆಗೆ 40 ಕೆಜಿ, 40-50 ಕೆಜಿ, ಇದ್ರ ಡಬಲ್ ಆದಂಗಾಯ್ತು. ಡಬಲ್ ಸರ್ ಅದ್ರ. ಇದು ತುಂಬಾ ಒಂದು ಇದ್ರಲ್ಲಿ ಏನೊಂದು ಇದು ಅಂತ ಹೇಳ್ಬೋದು ಅಂದ್ರೆ ಅಡ್ಡಿ ಬಳಸುವಂತ ವಿಧಾನ, ಈ ಅಸಿಟೋಬ್ಯಾಕ್ಟರ್ನ ಕಂಪಲ್ಸರಿಯಾಗಿ ಆ ಸಸ್ಯ ಕಬ್ಬಿನ ತುಂಡುಗಳೇನು ಬಿತ್ತನೆ ಮಾಡ್ತಿರ್ತೀರಿ ಆ ತುಂಡುಗಳನ್ನೇ ಈ ಅಸಿಟೋಬ್ಯಾಕ್ಟರ್ನ ದ್ರಾವಣದಲ್ಲಿ ಎದ್ದಬೇಕು. ಓಕೆ, ಅದು ಸೀಡ್ ಟ್ರೀಟ್ಮೆಂಟ್ ಮಾಡ್ಬೋದು. ಆದರೆ ನಮ್ಮ ಕಬ್ಬಿನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಮಾಡಿದ್ರೆ ಈ ರೀತಿ ಮಾಡಿದ್ರೆ ಸುಮಾರಷ್ಟು. ಕಬ್ಬಿನಲ್ಲಿ ಏನು ಕಷ್ಟ? ಹೇಗೂ ಲೇಬರ್ ಅಷ್ಟೇ ಸರ್, ಇನ್ನೇನು ಎಕ್ಸ್ಟ್ರಾ ಲೇಬರ್. ಅಲ್ಲಲ್ಲ, ಈಗ ಸರ್ ಬೇರೆ ರೋಗಗಳಿಗೋಸ್ಕರ ಅದು ಇದಕ್ಕೆ ಮಾಡೋ ಪದ್ಧತಿ ಬಂದಿದೆ ಬಂದಿದೆ ಬಂದಿದೆ. ಮತ್ತೆ ನೀವು ಆಮೇಲೆ ಯೂರಿಯಾ ಗೊಬ್ಬರ ತಂದು ಹಾಕೋದಕ್ಕೆ ಕಂಪೇರ್ ಮಾಡಿದ್ರೆ ಇದು ಏನು ಕೆಲಸ ಅಲ್ಲ. ಒಂದ್ಸರಿ ಮುಳುಗಿಸಿ ತೆಗೆದು ಈಗ ಮತ್ತೆ ಎಲ್ಲ ಸಾಮಾನ್ಯವಾಗಿ ಸರಿ, ಈಗ ಒಂಟಿ ಕಣ್ಣಿನ ನರ್ಸರಿ ಮಾಡಿ ಮಾಡ್ತಾರೆ. ಹೌದು. ಈಗ ನೀವು ಹೇಳಿದಂಗೆ ದೊಡ್ಡ ಕೋಲ ಹಾಕೋದಾದ್ರೆ ಆಗೋದಿಲ್ಲ, ಅಥವಾ ನೀವು ಎಷ್ಟು ಅಂತ ಮಾಡ್ತೀರಿ. ಈಗೆಲ್ಲ ಅದು ಒಂದು ಅಷ್ಟೇ ಕಟ್ ಮಾಡಿ ಮಾಡಿ ಮಾಡುವಂಥದ್ದು ಬಳಕೆ ಬಂದಿದೆ. ಆವಾಗ ಅದನ್ನ ನೆನೆಸೋದು ದೊಡ್ಡ ವಿಷಯನೇ ಅಲ್ಲ. ಮತ್ತೆ ಸರಿ, ಇಷ್ಟೇ ಈಗ ನೋಡಿ, ರಾಸಾಯನಿಕ ಕಡಿಮೆ ಮಾಡಬೇಕು, ಸಾವಯವ ಕೃಷಿ ಮಾಡಬೇಕು ಅಂತ ಟ್ರೆಂಡ್ ಇದೆ, ಮಣ್ಣಿನ ಆರೋಗ್ಯ ದೃಷ್ಟಿಯಿಂದ ಮಾಡಬೇಕಂತಿದೆ. ಅಲ್ಲಿ ಜನಸಾಮಾನ್ಯರಿಗೆ ಸಮಾಜನಿಗೆಲ್ಲ ಗೊತ್ತು, ಹೀಗೆಲ್ಲ ಮಾಡಿದ್ದಾರೆ ವಿಜ್ಞಾನಿಗಳು, ಅವಕಾಶ ಇದೆ, ಅದನ್ನ ಬಳಕೆ ಮಾಡ್ಕೊಳ್ಳೋದು ಬಿಟ್ಟಿದ್ದು ನಮಗೆ ನಿಮಗೆ ಬಿಟ್ಟಿದ್ದು. ಮಾಡಿ ಇವರು ಕೂತು ಏನಪ್ಪ ಇಷ್ಟು ವರ್ಷ ಕೂಡಿ ಮಾಡಿದರು ಅಂದರೆ ಮಾಡಿದ್ದಾರೆ, ಅದನ್ನು ನಾವು ಬಳಕೆ ತೊಗೋಬೇಕು. ಅಸಿಟೋಬ್ಯಾಕ್ಟರ್ ಹಂಗಿದ್ರೆ ಅದೇನು ಅಂಥ ಕಷ್ಟದ ಕೆಲಸ ಅಲ್ಲ, ಮತ್ತು ಇದ್ರ ಖರ್ಚು ಭಾಳ ಕಡಿಮೆ. ನೀವು ಗೊಬ್ಬರ ಚೀಲಕ್ಕೆ ಕಂಪೇರ್ ಮಾಡಿರೋದು ಇವತ್ತಿನ ದಿನಮಾನದಲ್ಲಿ ರೇಟ್ ಹೆಚ್ಚಾಗ್ತಾ ಇರೋದು ನೋಡಿದರೆ ಇದು ಏನೂ ಅಲ್ಲ, ಪುಕ್ಕಟೆ ಸಿಕ್ಕಂಗೆ ಅಲ್ವಾ. ಸೊ ಅಸಿಟೋಬ್ಯಾಕ್ಟರು ಈ ಕಬ್ಬನ್ನು ಬಿಟ್ಟು ಮತ್ತೆ ಯಾವುದರಲ್ಲಿ ಇದೆಯಾ?
ಮುಖ್ಯವಾಗಿ ಇದರಲ್ಲೇ ಹೆಚ್ಚಿಗೆ ಬಳಕೆ ಕಂಡಿದೆ ಸರ್, ಕಬ್ಬಿನಲ್ಲೇ ಒಳ್ಳೆ ಬಳಕೆಯನ್ನು ಹೆಚ್ಚಿಗಾಗಿ ಆ ರೀತಿ ರಿಪೋರ್ಟ್ಸ್ ಇಲ್ಲ. ಮತ್ತು ಈ ಒಂದು ಅಜೋಸ್ಪಿರ್ಲಮ್ ಆಗಿರ್ಬೋದು, ರೈಸೋಬಿಯಮ್, ಈ ಥರದ್ದೆಲ್ಲ ಸ್ಟ್ರೇನ್ಸು ನಮ್ಮ ಧಾರವಾಡದಲ್ಲೇ ಕೃಷಿ ವಿಶ್ವವಿದ್ಯಾಲಯದಲ್ಲೇ ಎಷ್ಟೋ ಸ್ಟ್ರೇನ್ಸ್ಗಳನ್ನು ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿ ಕ್ಲಿಯರ್ ಡಿಫ್ರೆನ್ಸನ್ನು ತೋರಿಸ್ಕೊಟ್ಟಿದ್ದಾರೆ ಸರ್. ಎಷ್ಟೋ ಜನ ರೈತರು ಖುದ್ದಾಗಿ ಬಿತ್ತಿಗೆ ಸಮಯದಲ್ಲಿ ಬೀಜ ತೊಗೊಂಡ್ಕೊಂಡು ಹೋಗ್ಲಿಕ್ಕೆ ಬಂದಾಗ, ಬೀಜ ಒಯ್ಯಲಿಕ್ಕೆ ಬಂದಾಗ ಕಂಪಲ್ಸರಿ ಅವರು ತಗೊಂಡೇ ಹೋಗ್ತಾರೆ ಸರ್. ಬೀಜೋಪಚಾರದ್ದು ಅಲ್ಲಿ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಿಗೆ ಬಂದು ಆ ರೀತಿ ಕೇಳ್ಕೊಂಡು ತಗೊಂಡು ಹೋಗುವಂತ ಪದ್ಧತಿನೂ ಇದೆ, ಬಂದಿದೆ. ಈಗ ನೀವು ನಿಮ್ಮ ಲ್ಯಾಬೊರೇಟರಿನಲ್ಲಿ ಅಸಿಟೋಬ್ಯಾಕ್ಟರ್ ಅನ್ನು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ ಸರ್. ಸೊ ಈಗ ನಿಮ್ಗೆ ಅದೊಂದು ಅನುಕೂಲ. ಈಗ ಅದು ಐ ಎಮ್ ಟಿ ಸಿಗೆ ಹೋಗುತ್ತೆ, ಅಲ್ಲಿಂದ ನೀವು ನಾವು ಅಲ್ಲಿ ರೆಫರ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಸ್ಟ್ರೇನ್ ಬೇಕು ಅಂದರೆ ಅದಕ್ಕಿರೋಂಥ ಅಮೌಂಟನ್ನು ಕಟ್ಟಿ ನಾವು ತರಿಸ್ಕೋಬೋದು, ನಂತರ ನಮ್ಮಲ್ಲಿ ನಾವು ಅದನ್ನು ಪ್ಯೂರ್ ಆಗಿ ಮಾಡ್ಕೋಬೋದು. ಓಕೆ, ಸೊ ಹಾಗಿದ್ರೆ ಇದೊಂದು ಯಾಕೆಂದ್ರೆ ಅದು ಡಬಲ್ ನೈಟ್ರೋಜನ್ ಬರುತ್ತೆ. ಸೊ ಈಗ ಸಾರ್ವಜನಿಕ ಸ್ಥಿರೀಕರಣ ಮಾಡುವ ಇದು ಇಷ್ಟೇನಾ? ಇನ್ನು ಮುಖ್ಯವಾಗಿ ಇಷ್ಟೇ ಇದೆ ಸರ್. ಓಕೆ, ಇದರಲ್ಲಿ ಒಂದಷ್ಟು ಸಿಂಬಯಾಟಿಕ್ ಗಿಡದೊಳಗಿರೋ ಒಂದಷ್ಟು ಗಿಡದ ಹೊರಗಿದ್ದು ಆ ಬೇರಿನ ವ್ಯೂದಲ್ಲಿದ್ದು ಮಾಡುವಂಥವು. ಹೌದು ವೀಕ್ಷಕರೇ, ಇಷ್ಟೊತ್ತು ನಾವು ಈ ಸಾರಜನಕ ಸ್ಥಿರೀಕರಣ ಮಾಡುವಂಥ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಂಡ್ವಿ. ಇದರಲ್ಲಿ ನಾವು ಸ್ವಲ್ಪ ಆಳವಾಗೂ ಕೂಡ ಚರ್ಚೆ ಮಾಡ್ತೀವಿ. ಯಾಕೆಂದರೆ ಹೇಗೆ ವರ್ಕ್ ಮಾಡುತ್ತೆ, ಹೇಗೆ ಕೆಲಸ ಮಾಡುತ್ತೆ ಇದು, ಆಮೇಲೆ ಇದಕ್ಕೂ ಏನು ವ್ಯತ್ಯಾಸ ಹೇಳಿ ಹೇಳೋದನ್ನು ಸ್ವಲ್ಪ ನಮ್ಮ ವಿಜ್ಞಾನಿಗಳು ಈ ಥರದವ್ರು ನಿರ್ದಿಷ್ಟವಾಗಿ ಸಿಕ್ಕಾಗ ನಾವು ಕೇಳ್ಕೊಳ್ಳೋದು ನಮ್ಮ ಅನುಕೂಲ. ಹಾಗಾಗಿ ಸ್ವಲ್ಪ ನಾವು ಚರ್ಚೆ ಅದು ಸ್ವಲ್ಪ ಆಚೆ ಈಚೆ ಎಳೀತದೆ, ಆದರೂ ನಿಮಗೂ ಕೂಡ ಸಾಕಷ್ಟು ಮಾಹಿತಿ ಸಿಕ್ತು ಅಂತ ಅನ್ಕೋತೀವಿ. ಆಮೇಲೆ ಇದರದ್ದು ಒಟ್ಟಾರೆಯಾಗಿ ಈ ರೈಸೋಬಿಯಮ್ ಇರ್ಬೋದು, ಇನ್ನೊಂದಿರ್ಬೋದು, ಈ ಬಯೋಫರ್ಟಿಲೈಸರ್ ಹೇಗಿರುತ್ತೆ, ಅದನ್ನು ಬಳಕೆಯ ಹೇಗೆ ಮಾಡು, ಮತ್ತು ಇದು ಡೂಸ್ ಆ್ಯಂಡ್ ಡೋಂಟ್ಸ್ ಮಾಡು ಬಿಡು, ಅದನ್ನು ನಾವು ಮುಂದಿನ ಕಂತಲ್ಲಿ ಚರ್ಚೆ ಮಾಡ್ತೀವಿ. ಈಗ ಸಮಯದ ಅಭಾವ ದೃಷ್ಟಿಯಿಂದ ಮುಂದಿನ ಇದಕ್ಕೆ ತಗೋಣ. ಈಗ ಇಷ್ಟೊತ್ತು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಂತಹ ಫ್ಯೂಚರ್ ಬಯೋಟೆಕ್ ಧಾರವಾಡ ಇದರ ಸ್ಥಾಪಕರಾದಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ, ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ. ವೀಕ್ಷಕರು, ನಿಮಗೂ ಕೂಡ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ. ಮುಂದಿನ ಕಂತಿನಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಹಾಜರಾಗ್ತೀವಿ ಮತ್ತು ನಮ್ಮ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ನಮಸ್ಕಾರ.